हेलो हाय फ्रेंड्स, वेलकम बैक टू माय चैनल। फ्रेंड्स, इवत्तिन वीडियो अल्ली ओंदु ब्यूटिफुल गोल्ड शॉप ना एक्सप्लोर माडक बंदिदीवि। इवरल्लि निमगे गोल्ड मात्र अल्लदे प्लाटिनम आगिरबहुदु, डायमंड आगिरबहुदु, सिल्वर आर्टिकल्स आगिरबहुदु, सिल्वर ज्वेलरीज आगिरबहुदु, ई तर ए टू जेड एल्ला कूड सिगुत्ते। इदेल्ल कूड इवरदे ओन डिसैनिंग, ओन मैन्युफैक्चरिंग आगिरुवंत ज्वेलरी कलेक्शन्स आगिदे। ईग लेटेस्ट निमगे बेकागिरुवंत आंटिक आगिरबहुदु, आंटिक अल्ले नकाश ज्वेलरीज आगिरबहुदु, फ्यूजन ज्वेलरीज आगिरबहुदु, अदल्लदे स्टेटसलू डिफरेंट डिफरेंट कैटेगरी ज्वेलरीज ना यूज मारते, लाइक बॉम्बे डिजाइन आगिरबहुदु, केरला डिजाइन आगिरबहुदु, ई तरह निमगे ऑल ओवर इंडिया लिरुवंत एल्ला ज्वेलरी कलेक्शन्स वंदे रूफ अल्ली इट्टिद्दारे। लाइक ब्राइडल कलेक्शन्स आगिरबहुदु, नीवु एनादरू पर्चेस माडबेकु अंद्रे हेड टू टो ಎಲ್ಲಾ ಕೂಡ ಒಂದೇ ಸ್ಟಾಪ್ ಅಲ್ಲಿ ನಿಮಗೆ ಸಿಗುತ್ತೆ। ಸೊ ದಟ್ ಖಂಡಿತ ನಿಮಗೆ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿರುತ್ತೆ। ವಿಡಿಯೋ ಎಂಡ್ ವರೆಗೂ ವಾಚ್ ಮಾಡಿ। ಮೇಲಿ ಇವರು ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸ್ ಎಲ್ಲ ಕೊಡ್ತಾ ಇದ್ದಾರೆ ತುಂಬಾ ಲೆಸ್ ವೇಸ್ಟೇಜ್ ಅಲ್ಲಿ, ಲೈಕ್ 8% ಇಂದ ಕೂಡ ನಿಮಗೆ ಸ್ಟಾರ್ಟ್ ಆಗುತ್ತೆ। ಒಳ್ಳೆ ನಿಮಗೆ ಆಂಟಿಕ್ ನಕಾಶ್ ಜುವೆಲರೀಸ್ ಕೂಡ ಬರಿ 10-13% ಎಲ್ಲ ನಿಮಗೆ ಸಿಗ್ತಾ ಇದೆ। ಸೋ ದಟ್ ಬೆಸ್ಟ್ ಕಲೆಕ್ಷನ್ಸ್, ಬೆಸ್ಟ್ ಪ್ರೈಸ್ ಇವರ ಹತ್ರ ಇರುವಂತ ಕಲೆಕ್ಷನ್ಸ್ ಎಲ್ಲ ಕೂಡ ಡಿಟೈಲಿಂಗ್ ಆಗಿರ್ಬೋದು, ಆ ವರ್ಕ್ ನಾವು ಏನ್ ನೋಡ್ತೀವಿ, ಕಲೆ ಇದೆಯಾ ಅಂತ ನೋಡ್ತೀವಿ। ನಾವು ಇವಾಗ ಚಿನ್ನ ಎಲ್ಲ ಪರ್ಚೇಸ್ ಮಾಡುವಾಗ ಡಿಸೈನ್ ಅಲ್ಲದೆ ಈ ಟೆಂಪಲ್ ಜುವೆಲ್ರೀಸ್ ಅಲ್ಲಿ ಒಳ್ಳೆ ಕಲೆ ಇದೆಯಾ ಅಂತ ನೋಡ್ತೀವಿ। ಈ ತರ ಎಲ್ಲ ಕೂಡ ಮೇಂಟೈನ್ ಮಾಡಿದರೆ। ಶಾಪ್ ಬಂದ್ಬಿಟ್ಟು ಪ್ರವೀಣ್ ಜುವೆಲ್ಸ್ ಅಂತ, ನ್ಯೂ ಶಾಪ್ ಲೊಕೇಟ್ ಆಗಿರೋದು ಬ್ಯಾಂಗ್ಳೂರ್ ವಿಜಯನಗರ ಅಲ್ಲಿ। ಸೊ ಕಂಪ್ಲೀಟ್ ಅಡ್ರೆಸ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೀನಿ, ಗೂಗಲ್ ಮ್ಯಾಪ್ ಲೈವ್ ಲೊಕೇಶನ್ ಕೂಡ ಕೊಟ್ಟಿರ್ತೀನಿ, ಖಂಡಿತ ಒಂದ್ಸರಿ ಚೆಕ್ ಮಾಡಿ ನೀವು ನೋಡ್ಬೋದು। ದೊಡ್ಡ ಶೋರೂಮ್ ಶಾಪ್ ಇವರದಾಗಿರುತ್ತೆ। ಸೊ ಪ್ಯೂರಿಟಿ ಬಗ್ಗೆ ಎಲ್ಲ ನಿಮ್ಗೆ ಟೆನ್ಷನ್ ಇರಲ್ಲ। ಈಗಂತೂ ಎಲ್ಲರಿಗೂ ಗೊತ್ತು, ಹಾಲ್ ಮಾರ್ಕ್ ಸೀಲ್ ಇದೆ, ಗೌರ್ಮೆಂಟ್ ಕಡೆಯಿಂದ ಕೊಡುವಂತ ಸರ್ಟಿಫೈಡ್ ಗೋಲ್ಡ್ ಜುವೆಲ್ರೀಸ್ ಇದೆಲ್ಲ ಕೂಡ। ಸೊ ದಟ್ ನೀವು ಆರಾಮಾಗಿ ಟ್ರಸ್ಟ್ ಮಾಡಿ ಬೈ ಮಾಡ್ಕೋಬಹುದು। ಇಲ್ಲಿ ನಿಮಗೆ ಇನ್ಸ್ಟೆಂಟ್ ಚೆಕ್ ಮಾಡುವಂತ ಮೆಷಿನ್ಸ್ ಕೂಡ ಇಟ್ಟಿದ್ದಾರೆ, ಗೋಲ್ಡ್ ಪ್ಯೂರಿಟಿನ ಚೆಕ್ ಮಾಡೋ ಮೆಷಿನ್ಸ್ ಇದೆ, ಮತ್ತೆ ನಿಮ್ಗೆ ಮೆಲ್ಟಿಂಗ್ ಆಪ್ಷನ್ ಇದೆ, ನಿಮ್ ಅಲೆ ಚಿನ್ನ ಏನಿದೆ ಅದರದ್ದು ವ್ಯಾಲ್ಯೂ ಪರ್ಫೆಕ್ಟ್ ಆಗಿ ಇವರು ನಿಮ್ಗೆ ಕೊಡ್ತಾರೆ। ಸೊ ನಿಮ್ಗೆ ಮೆಲ್ಟಿಂಗ್ ಆಪ್ಷನ್ ಇರೋದ್ರಿಂದ ನಿಮ್ಗೆ ನೀವು ತಗೊಂಡು ಹೋಗೋ ಗೋಲ್ಡ್ನ ಮೆಲ್ಟ್ ಮಾಡಿ ಇನ್ಸ್ಟೆಂಟ್ ಆಗಿ ಅದ್ರದ್ದು ಏನು ವ್ಯಾಲ್ಯೂ ಇದೆ ಎಕ್ಸಾಕ್ಟ್ ವ್ಯಾಲ್ಯೂನ ನಿಮ್ಗೆ ಕೊಡ್ತಾರೆ। ಇವಾಗ ನೀವು ನೋಡೋ ಸೆಕ್ಷನ್ ಅಲ್ಲಿ ಕಂಪ್ಲೀಟ್ಲಿ ನಿಮ್ಗೆ ಲೈಕ್ ಬ್ರೈಡಲ್ ಕಲೆಕ್ಷನ್ಸ್ ಆಗಿರ್ಬೋದು, ಆಂಟಿಕ್ ಜುವೆಲ್ರೀಸ್ ಆಗಿರ್ಬೋದು, ಗೋಲ್ಡ್ ಕಲೆಕ್ಷನ್ಸ್ ಎಲ್ಲ ಕೂಡ ಈ ಸೆಕ್ಷನ್ ಅಲ್ಲಿ ಸಿಗುತ್ತೆ। ಸೊ ಇಷ್ಟೆಲ್ಲ ಹೇಳಿದ ಮೇಲೆ ಎಲ್ಲ ಜುವೆಲ್ರಿ ಶಾಪ್ಸ್ಗೂ ಇವ್ರಿಗೂ ಏನು ಡಿಫ್ರೆನ್ಸ್ ಇದೆ, ಇಲ್ಲೇ ನಾವು ಯಾಕೆ ಹೋಗ್ಬೇಕು ಅಂತ ನಿಮ್ಮ ಮೈಂಡಲ್ಲಿ ಒಂದು ಕ್ವಶನ್ ರನ್ ಆಗ್ತಾ ಇರತ್ತೆ। ಖಂಡಿತ ನೀವು ಇಲ್ಲಿ ಬಂದರೆ ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸಲ್ಲಿ ತಗೋಬಹುದು। ಮೇನ್ಲಿ ಟೆಂಪಲ್ ಜುವೆಲ್ರೀಸ್, ಈ ನಕಾಶ್ ಜುವೆಲ್ರೀಸ್ ಎಲ್ಲ 24% ಇದೆ ಬೇರೆ ಕಡೆ ಎಲ್ಲ, ಇವ್ರ ಹತ್ರ ಬರೀ ನಿಮಗೆ 15% ಒಳಗಡೆ ಸುಮಾರು ಜುವೆಲ್ರೀಸ್ ಸಿಗತ್ತೆ। ಸ್ವಲ್ಪ ಏನಾದರೂ ಡಿಫ್ರೆಂಟ್ ಆಗಿ, ಯುನೀಕ್ ಆಗಿ, ಲೈಟ್ ವೆಯ್ಟ್ ಅಲ್ಲಿ ನಿಮಗೆ ಬೇಕು ಜುವೆಲ್ರೀಸ್ ಅಂದರೆ ಖಂಡಿತ ಇಲ್ಲಿ ವಿಸಿಟ್ ಮಾಡ್ಬೋದು। ನಿಮ್ಗೆ ಅಂತ ಕಲೆಕ್ಷನ್ಸ್ ತುಂಬ ಇದೆ, ಅದೆಲ್ಲ ನಾನು ಸ್ಯಾಂಪಲ್ ವ್ಯೂ ಆಗಿ ನಿಮಗೆ ವಿಡಿಯೋಲ್ಲಿ ಕೂಡ ತೋರಿಸಿದ್ದೀನಿ। ಈಗ ನಾನು ಬಂದಿರೋದು ಫಸ್ಟ್ ಫ್ಲೋರ್ ಅಲ್ಲಿ ಇರುವಂತ ಇವರ ಡೈಮಂಡ್, ಪ್ಲಾಟಿನಿಯಂ ಮತ್ತೆ ಸಿಲ್ವರ್ ಆರ್ಟಿಕಲ್ಸ್ ಸಿಗುವಂತ ಸೆಕ್ಷನು। ಇಲ್ಲಿ ನಿಮಗೆ ಸಿಲ್ವರ್ ಆರ್ಟಿಕಲ್ಸು ಅಲ್ಲದೆ ಸಿಲ್ವರ್ ಜುವೆಲ್ರೀಸ್ ಕೂಡ ಸಿಗತ್ತೆ। ಸೊ ಹಂಗಾದ್ರೆ ಬನ್ನಿ ಈಗ ಓನರ್ನ ಮಾತಾಡಿಸಿ ಮತ್ತಷ್ಟು ಡೀಟೇಲ್ಸ್ನ ನಿಮ್ಗೆ ತಿಳಿಸ್ಕೊಡ್ತೀನಿ। ಇಲ್ಲಿ ಸುಮಾರು ಕಸ್ಟಮರ್ ರಿವ್ಯೂ ಕೂಡ ಇದೆ, ಅದನ್ನು ಆ್ಯಡ್ ಮಾಡಿದ್ದೀನಿ, ಚೆಕ್ ಮಾಡಿ. ಹಾಯ್ ಸರ್, ನಮಸ್ತೆ. ನಮಸ್ತೆ ಮೇಡಮ್. ಸರ್ ಹೇಳಿ ನಿಮ್ಮ ಹೆಸರು ಮತ್ತು ನಿಮ್ಮ ಫರ್ಮ್ ನೇಮು. ನಾನು ಪ್ರವೀಣ್ ಅಂತ, ಪ್ರವೀಣ್ ಜುವೆಲ್ಸ್ ಡೈರೆಕ್ಟರ್ ನಾನು. ಓಕೆ, ಇದು ನಮ್ಮದು ಪ್ರವೀಣ್ ಜುವೆಲ್ಸ್ ಹೇಳಿದ್ದು. ನಾವು ಟೋಟಲ್ ಇಲ್ಲಿ ಬ್ರೈಡಲ್ ಜುವೆಲ್ರಿ, ಡೇಲಿ ವೇರ್ ಜುವೆಲ್ರಿ, ಮತ್ತೆ ಕಂಟೆಂಪ್ರರಿ ಮತ್ತೆ ಟ್ರೆಡಿಷನಲ್ ಜುವೆಲ್ರಿ ಎಲ್ಲ ಮೇಂಟೈನ್ ಮಾಡ್ತಾ ಇದ್ದೀನಿ. ಈ ಫರ್ಮ್ ಎಷ್ಟು ವರ್ಷದಿಂದ ನೀವು ರನ್ ಮಾಡ್ತಾ ಇದ್ದೀರಾ ಸರ್? ಲೈಕ್ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ನಿಮಗೆ ಈ ತರ? ನಂದು ಇಲ್ಲಿ 22 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಈ ಬಿಸ್ನೆಸ್ ಅಲ್ಲಿ. ಓಕೆ, ಜುವೆಲ್ರಿ ಐ ಆಮ್ ಅ ಗವರ್ನಮೆಂಟ್ ಅಪ್ರೂವ್ಡ್ ವ್ಯಾಲ್ಯೂ ಆಲ್ಸೋ. ಓಕೆ, ಸೊ ವಿ ವ್ಯಾಲ್ಯೂ ಜುವೆಲ್ಸ್ ಅಕಾರ್ಡಿಂಗ್ ಟು ದರ್ ಏಜ್ ಅಂಡ್ ಅಕಾರ್ಡಿಂಗ್ ಟು ದ ವ್ಯಾಲ್ಯೂ ಆಫ್ ದ ಪ್ಯೂರಿಟಿ ಆಫ್ ದ ಗೋಲ್ಡ್. ಸೊ ನಮ್ಮಲ್ಲಿ ಇನ್ ಹೌಸ್ ಕ್ಯಾರೆಟ್ ಮೀಟರ್ ಇದೆ, ಇನ್ ಹೌಸ್ ಟೆಸ್ಟಿಂಗ್ ಮಷೀನ್ ಇದೆ, ಮೆಲ್ಟಿಂಗ್ ಮಷೀನ್ ಇದೆ. ಸೊ ನೀವು ಇಲ್ಲಿ ಬಂದ್ರೆ ಎಲ್ಲೂ ಆಚೆ ಹೋಗಲು ಬೇಕಾಗಿರಲ್ಲ, ಒಂದ್ಸಲಿ ಬಂದ್ರೆ ನಿಮ್ಗೆ ಎಲ್ಲ ಕೆಲಸ ಇದಾಗುತ್ತೆ. ಅಂಡ್ ಅವರ್ ಶೋರೂಮ್ ಇಸ್ 100% HUID ಬೇಸ್ ಅಂದ್ರೆ HUID ಅಂದ್ರೆ ಈಚ್ ಅಂಡ್ ಎವ್ರಿ ಜುವೆಲ್ ವಿಲ್ ಹ್ಯಾವ್ ಎ ಯುನಿಕ್ ನಂಬರ್, ಸೊ ದಟ್ ಯು ಕ್ಯಾನ್ ಚೆಕ್ ದ ಅಥೆಂಟಿಸಿಟಿ ಥ್ರೂ ಅ ಮೊಬೈಲ್. ಲೈಕ್ ಇಫ್ ಯು ಹ್ಯಾವ್ ಅ ಮೊಬೈಲ್, ಇಲ್ಲಿ BIS ಆಪ್ ಬರುತ್ತೆ, ಈ ಆಪ್ ಡೌನ್ಲೋಡ್ ಮಾಡಿದ್ರೆ ನೀವು ಇಲ್ಲಿ ಒಂದು ನಂಬರ್ ಇರುತ್ತೆ, ಯುನಿಕ್ ನಂಬರು. ಆ ನಂಬರ್ ಹಾಕ್ರೆ ಇದ್ರದ್ದು ಪ್ಯೂರಿಟಿ ಮತ್ತೆ ಇದ್ರದ್ದು ಎಲ್ಲಿ ಬಾರ್ನ್ ಆಗಿದೆ, ಎಲ್ಲಿ ಕ್ರಿಯೇಷನ್ ಆಗಿದೆ. ಸೊ ಇದು ಒಂದು ಅಥೆಂಟಿಸಿಟಿ ಸಿಗ್ಬಿಡುತ್ತೆ ಆರಾಮ ನಿಮಗೆ. ಸೊ ಪ್ಯೂರಿಟಿ ಬಗ್ಗೆ ಏನು ತೊಂದರೆ ಇಲ್ಲ, ಸೊ ಎಲ್ಲ ತರ ಸರ್ಟಿಫೈಡ್ ಇರುತ್ತೆ, ಎಲ್ಲ ಸರ್ಟಿಫೈಡ್ ಇದೆ, 100% ಹಾಲ್ ಮಾರ್ಕ್ ಇರುತ್ತೆ. ಪ್ಲಸ್ ನಮ್ಮಲ್ಲಿ ಇನ್ನೋ ಮಷಿನ್ ಇದೆ, ಅಲ್ಲ ನೀವು ಜುವೆಲ್ರಿನ ಅಲ್ಲಿ ಇಟ್ಟು ತಕ್ಷಣ ಚೆಕ್ ಮಾಡ್ಕೋಬಹುದು.
ಓಕೆ ಸರ್, ಇವಾಗ ಎಲ್ಲರೂ ಗೋಲ್ಡ್ ರೇಟ್ ತುಂಬಾ ಜಾಸ್ತಿ ಪೀಕ್ ಹೋಗ್ತಾ ಇದೆ, ಲೈಕ್ ಎಲ್ಲರಿಗೂ ಬಂದ್ರೆ ಅಫೋರ್ಡ್ ಮಾಡಕ್ಕೆ ಲೈಟ್ ವೆಯ್ಟ್ ಜುವೆಲ್ರೀಸ್ ತುಂಬಾ ಪ್ರಿಫರ್ ಮಾಡ್ತಾರೆ. ಸೊ ಮೇನ್ಲಿ ಲೈಟ್ ವೆಯ್ಟ್ ಜುವೆಲ್ರೀಸ್ ನೀವು ಡೀಲ್ ಮಾಡ್ತಿದ್ದೀರಾ? ಖಂಡಿತ ಡೀಲ್ ಮಾಡ್ತೀವಿ. ನಮ್ಮಲ್ಲಿ ಲೈಟ್ ವೆಯ್ಟ್ ಇದೆ, ಹೆವಿನು ಇದೆ, ಎರಡೂ ಇದೆ. ಈಗ ನೋಡಿ ಎಕ್ಸಾಂಪಲ್, ಈ ಸೆಟ್ ಇದೆ, ಬ್ರೈಡಲ್ ಸೆಟ್ ಇದು. ಓಕೆ, ಇಟ್ ಇಸ್ ಜಸ್ಟ್ 30 ಗ್ರಾಮ್ಸ್. ಓಕೆ, ಅಂಡ್ ಫುಲ್ ಸೆಟ್ 100 ಗ್ರಾಮ್ಸ್ ಇದೆ. ಫುಲ್ ಸೆಟ್ 100 ಗ್ರಾಮ್ ಬರುತ್ತೆ? ಫುಲ್ ಸೆಟ್ 100 ಗ್ರಾಮ್ಸ್ ಇದೆ. ಸೊ ಇದು ಏನ್ ಕ್ಯಾಟಗರಿ ಜುವೆಲ್ರಿ ಬರುತ್ತೆ ಸರ್? ದಿಸ್ ಇಸ್ ಅ ಟೆಂಪಲ್ ಜುವೆಲ್ರಿ. ಟೆಂಪಲ್ ಜುವೆಲ್ರೀಸ್. ಟೆಂಪಲ್ ಜುವೆಲ್ರಿ ಇದೆ. ಓಕೆ, ಲೈಟ್ ವೆಯ್ಟ್ ಇದೆ ನೋಡಿ. ಸೊ ತುಂಬಾ ಲೈಟ್ ವೆಯ್ಟ್ ಇದೆ. ಓಲ್ಡ್ ಸೆಟ್ 100 ಗ್ರಾಮ್ಸ್ ಅಲ್ಲಿ ಬರುತ್ತೆ? 100 ಗ್ರಾಮ್ಸ್ ಸೆಟ್ ಇದೆ. ಇದು ನೋಡಿ, ಇದು ಬರೀ 80 ಗ್ರಾಮ್ ಸೆಟ್ ಇದೆ ಅಷ್ಟೇ. ಈ ನೋಡಿ ಹಾರ ನೋಡಿ, ಬಹಳ ಚೆನ್ನಾಗಿದೆ. ಬರೀ 50 ಗ್ರಾಮ್ಸ್ ಇದೆ ಹಾರ ನೋಡಿ, ಇದು ವರ್ಕ್ ನೋಡಿ ಹೇಗಿದೆ. ಓಕೆ, ಬ್ಯೂಟಿಫುಲ್ ಟೆಂಪಲ್, ಇನ್ ಡೆಪ್ತ್ ಎಲ್ಲ ಚೆನ್ನಾಗಿ ಮಾಡಿದೀರಾ ಅಲ್ವಾ? ಲೈಟ್ ವೆಯ್ಟ್ ಇದ್ರೂ ನಿಮಗೆ ಎಷ್ಟು ಕ್ರಿಯೇಷನ್ ಇದೆ ನೋಡಿ. ಯೂಶುವಲಿ ಲೈಟ್ ವೆಯ್ಟ್ ಅಲ್ಲಿ ಯಾರು ಕ್ರಿಯೇಷನ್ ಕೊಡಲ್ಲ, ರೆಗ್ಯುಲರ್ ಕೊಡ್ತಾರೆ. ನಾವು ಇಲ್ಲಿ ಸ್ವಲ್ಪ ಸೊ ಲೈಟ್ ವೆಯ್ಟ್ ಅಲ್ಲ, ತುಂಬಾ ಡಿಟೇಲಿಂಗ್ ಡೆಪ್ತ್ ಎಲ್ಲ ಮಾಡಿದ್ದಾರೆ. ತುಂಬಾ ಯುನಿಕ್ ಪೀಸ್ ಅನ್ಸುತ್ತೆ ನನಗೆ ಟೆಂಪಲ್ ಜುವೆಲ್ರಿ. ಅಂಡ್ ವಿ ಹ್ಯಾವ್ ಅ ಓನ್ ಡಿಸೈನರ್ಸ್, ನಮ್ಮಲ್ಲೇ ಡಿಸೈನ್ಸ್ ಇದ್ದಾರೆ. ನಾವೇ ಸ್ಪೆಸಿಫಿಕ್ ಅಲ್ಲಿ ಹೇಳ್ತೀವಿ, ಯಾಕಂದ್ರೆ ಈ ಕಸ್ಟಮರ್ ಗೆ ಮತ್ತೆ ಈಗ ಗೋಲ್ಡ್ ರೇಟ್ ಜಾಸ್ತಿ ಆಗಿದೆ ಅಲ್ಲ, ಅದರಿಂದ ಅದೇ ಅಮೌಂಟ್ ಗೆ ನಾವು ಸ್ವಲ್ಪ ಜಾಸ್ತಿ ಕೊಡಬೇಕಾಗುತ್ತೆ. ಸೊ ವಿ ಆರ್ ಕಾನ್ಸಂಟ್ರೇಟಿಂಗ್ ಆನ್ ಡಿಸೈನಿಂಗ್ ಆಸ್ ವೆಲ್ ಆಸ್ ಕಾನ್ಸೆಪ್ಟ್ ವೈಸ್. ಸೊ ನೋಡಿ, ಈಗ 50 ಗ್ರಾಮ್ಸ್ ಇದೆ. ಇದು ನೋಡಿ ಸೇಮ್, ಇದು ಸೇಮ್ 50 ಗ್ರಾಮ್ಸ್ ನೋಡಿ, ಹೇಗಿದೆ ವರ್ಕ್. ಒಂಥರ ಡೈಮಂಡ್ ಟಚ್ ಕೊಟ್ಟಿದೆ ಮೇಲೆ, ಅನ್ಕಟ್ ಡೈಮಂಡ್ ವರ್ಕ್ ಇದು ಲೈಟ್ ಆಗಿ. ಸೊ ತುಂಬಾ ಚೆನ್ನಾಗಿದೆ ಸರ್, ಲಕ್ಷ್ಮೀ ದೇವಿ ಕೂತಿರೋ ತರ. ಸೊ ಈ ಪಾಲಿಶ್ ಗೆ ಏನ್ ಹೇಳ್ತೀರಾ ನೀವು? ಇದು ಆಂಟಿಕ್ ಪಾಲಿಶ್ ಅಂತಾರೆ, ಆಂಟಿಕ್ ಗೇರು ಪಾಲಿಶ್ ಅಂತಾರೆ ಇದನ್ನ ನೋಡಿ. ಇದು ಒಂದ್ ನೋಡಿ, ಇದು ಸೇಮ್ ಇದ್ರಲ್ಲಿ ಯು ಹಾರ ಇದೆ, ಸ್ವಲ್ಪ ವೇಟ್ ಜಾಸ್ತಿ ಇದೆ, 70 ಗ್ರಾಮ್ ಇದೆ. ಬಟ್ ಸಿ ದ ಕಾನ್ಸೆಪ್ಟ್, ಸಿ ದ ವರ್ಕ್. ಸರ್ ನಾನು ಹತ್ರದಿಂದ ನಿಮ್ಗೆ ತೋರಿಸ್ಕೊಡ್ತಾ ಇದೀನಿ ಡಿಟೈಲಿಂಗ್ ಆಗಿ. ತುಂಬಾ ಚೆನ್ನಾಗಿದೆ ಡಿಸೈನ್ಸ್ ಎಲ್ಲ, ಯುನೀಕ್ ಫಿನಿಶಿಂಗ್ ತುಂಬಾ ನೀಟ್ ಆಗಿದೆ. ಒಳ್ಳೆ ಎಕ್ಸ್ಪೀರಿಯನ್ಸ್ ಪರ್ಸನ್ಸ್ ಇಂದ ಮಾಡಿರುವಂತ ಜುವೆಲ್ರಿ ಅನ್ಸುತ್ತೆ. ಸೊ ಪೀಕಾಕ್ ಸಲ್ವಾ ಸರ್ ಇದೆಲ್ಲ ಸೈಡ್? ಪೀಕಾಕ್ ಇದೆ, ಮ್ಯಾಂಗೋಸ್ ಇದೆ. ತುಂಬಾ ಲೈಟ್ ವೆಯ್ಟ್ ಕೂಡ ಇದೆ. ಸೊ ನೀವು ಎಲ್ಲಾರು ಅಫೋರ್ಡ್ ಮಾಡೋ ಪ್ರೈಸ್ ಅಲ್ಲಿ ಕಾಂಟೆಂಪರರಿ ಜುವೆಲ್ರಿ ಇದೆ ನೋಡಿ. ಈಗ ತುಂಬಾ ಯುನೀಕ್ ಪೀಸ್ ಚೆನ್ನಾಗಿದೆ, ವಿತ್ ಸೆಟ್ ಆಫ್ ಇಯರಿಂಗ್ಸ್. ಸೆಟ್ ಆಫ್ ಇಯರಿಂಗ್ಸ್ ಇದೆ. ಇದು ನಿಮಗೆ, ಇದು ಸ್ಕಾಲರ್ಸ್ ಫೆದರ್ ಜುವೆಲ್ರಿ. ಇದು 30 ಗ್ರಾಮ್ಸ್ ಫುಲ್ ಸೆಟ್ ಇದೆ. ಫುಲ್ ಸೆಟ್ 30 ಗ್ರಾಮ್ ಇದೆ. ಸೊ ಇದು ಫ್ಲೆಕ್ಸಿಬಲ್ ಇದೆಯಾ ಸರ್? ಹಾ, ಫ್ಲೆಕ್ಸಿಬಲ್ ಇದೆ. ಓಕೆ, ತುಂಬಾ ಚೆನ್ನಾಗಿದೆ. ಈಗ ಎಲ್ಲರೂ ನಿಮಗೆ ಸ್ಯಾರೀಸ್ ಕೇಳ್ತಾ ಜುವೆಲ್ರಿ, ಇದು ನಿಮಗೆ ಡ್ರೆಸ್ಸಸ್ ಮೇಲೆ, ಗೌನ್ ಮೇಲೆ ಆಗಬಹುದು. ಯಾವುದೇ ಔಟ್ಫಿಟ್ಸ್ ಗೂ ಮ್ಯಾಚ್ ಮಾಡುತ್ತೆ. ಈಗಿನ ಜನರೇಷನ್ ಗೂ ಲೇಟೆಸ್ಟ್ ಜುವೆಲ್ರಿ ಬೇಕಲ್ಲ, ಸೋ ಈ ತರ ಡಿಸೈನ್ ಮಾಡ್ತಾ ಇದೀವಿ ನಾವೆಲ್ಲ. ಸೊ ಫ್ಯಾನ್ಸಿ ಯುನೀಕ್ ಜುವೆಲ್ರೀಸ್ ಇದೆ. ಸೊ ಈ ತರದ್ದು ನಿಮಗೆ ಸುಮಾರು ಜುವೆಲ್ರೀಸ್ ಇದೆ. ನಾನು ಬರೀ ಸ್ಯಾಂಪಲ್ಸ್ ಕೆಲವೊಂದು ತೋರಿಸ್ತಾ ಇದೀನಿ ವಿಡಿಯೋ ಪರ್ಪಸ್ ಗೆ. ಸೊ ತುಂಬಾ ಫ್ಯಾನ್ಸಿ ಲೈಟ್ ವೆಯ್ಟ್ ಇದೆ, ನೀವು ನೋಡಬಹುದು. ಪಿಂಕ್ ಅಲ್ಲಿ ಎನಾಮೆಲ್ ಹಾಕಿದೀವಿ. ದಿಸ್ ಕಾಲ್ ಇಸ್ ಮೀನಾಕರಿ ವರ್ಕ್. 20 ಗ್ರಾಮ್ ಸೆಟ್ ಇದೆ ಫುಲ್. ಸೊ ಬರೀ 20 ಗ್ರಾಮ್ಸ್. ಸೊ ಇದು ನಾನು ಡಿಸ್ಪ್ಲೇ ಮಾಡಿ ಕೂಡ ನಿಮ್ಗೆ ತೋರಿಸ್ತೀನಿ ಡೀಟೇಲ್ ಆಗಿ, ನೋಡಿ ಹೆಂಗಿದೆ ಅಂತ. ತುಂಬಾ ಲೈಟ್ ವೆಯ್ಟ್ ಬಟ್ ತುಂಬಾ ಹೆವಿ ಕಾಣಿಸುತ್ತೆ ನೀವು ಹಾಕಿದಾಗ ನೋಡಿ. ಇದು ನೋಡಿ, ರೋಡಿಯಂ ಅಲ್ಲಿ ಮಾಡಿದೀವಿ. ದಿಸ್ ಇಸ್ ರೋಡಿಯಂ, ಅಂದ್ರೆ ವೈಟ್ ಗೋಲ್ಡ್ ಅಂಡ್ ಎಲ್ಲೋ ಗೋಲ್ಡ್ ಮಿಕ್ಸ್ ಮಾಡಿ ಮಾಡಿರೋದು. ಓಕೆ, ಇದರಲ್ಲಿ ನಿಮ್ಗೆ ವಿತ್ ಆಂಟಿಕ್ ವರ್ಕ್ ಕೊಟ್ಟಿದೀವಿ. ಎಲ್ಲೋ ಗೋಲ್ಡ್ ಆಂಟಿಕ್ ವರ್ಕ್ ಅಂಡ್ ಬೋತ್ ಇದರಲ್ಲಿ ಸೆಟ್ ಇದೆ. ಮಾಚಿ ಚೆನ್ನಾಗಿದೆ, ಡಿಟೈಲಿಂಗ್ ಚೆನ್ನಾಗಿದೆ ಸರ್. ಬರಿ 30 ಗ್ರಾಮ್ ಸೆಟ್ ಇದೆ, 20 ಗ್ರಾಮ್ ಸೆಟ್ ಇದೆ. ಓಕೆ ಸರ್, ಸ್ವಲ್ಪ ಗ್ರಾಮ್ಸ್ ಅನ್ನು ಹೇಳ್ತಾ ಬನ್ನಿ, ಸೋ ದಟ್ ಅವರಿಗೆ ಒಂದು ಕ್ಲಿಯರ್ ಪಿಕ್ಚರ್ ಗೊತ್ತಾಗುತ್ತೆ. ನೋಡಿ, ಇದು ನಿಮಗೆ 20 ಗ್ರಾಮ್ ಸೆಟ್ ಇದೆ. 20 ಗ್ರಾಮ್ ಸೆಟ್ ಇದೆ. ಸೋ ಈ ತರ ಸ್ಟೋನ್ ಸ್ಟೋನ್ಸ್ ಇಲ್ಲ ಇದೆ. ಇದರಲ್ಲಿ ಸ್ಟೋನ್ಸ್ ಯಾವುದೂ ಇಲ್ಲ, ಸ್ಟೋನ್ ತರ ಲುಕ್ ಕಾಣುತ್ತೆ. ಇಟ್ ಇಸ್ ನಾಟ್ ಸ್ಟೋನ್ಸ್, ಇಟ್ ಇಸ್ ರೋಡಿಯಂ. ರೋಡಿಯಂ. ಸೊ ಇಲ್ಲಿರೋದು ಅದೇನಾ? ಸೇಮ್ ನೋಡಿ, ಸೇಮ್ ಎಲ್ಲ. ಇದು ಸ್ಟೋನ್ಸ್ ಇದೆ. ಓಕೆ, ಇದೆಲ್ಲ ರೋಡಿಯಂ ನೋಡಿ. ಇದರ ಸೆಟ್ ನೋಡಿ, ಹೇಗಿದೆ ಮ್ಯಾಚಿಂಗ್ ಸೆಟ್. ನಾನು ತೋರಿಸ್ತೀನಿ ನೋಡಿ ಹತ್ರದಿಂದ, ಚೆನ್ನಾಗಿದೆ ಸರ್. ಸೊ ಕಷ್ಟ ಕೆಲವು ಸರ್, ಡಿಫ್ರೆಂಟ್ ಟೇಸ್ಟ್ ಬೇಕಲ್ಲ. ಸೊ ಈ ತರ ಈಗ ಜಸ್ಟ್ ನೆನೆ ಬಂತೀವಿ, ಹೊಸ ಸ್ಟಾಕ್ ಇದು. ಈ ಫುಲ್ ರೇಂಜ್ ಹೊಸದು ನೆನೆ ಬಂತು. ಸೊ ಮೇನ್ಲಿ ಯುನೀಕ್ ಜುವೆಲ್ರೀಸ್ ಬೇಕು, ಲೈಟ್ ವೆಯ್ಟ್ ಅಲ್ಲಿ ಬೇಕು ಅಂದ್ರೆ ಇಲ್ಲಿ ಆರಾಮಾಗಿ ಬರ್ಬೋದು. ಇದೆಲ್ಲ ತುಂಬಾ ಯುನೀಕ್ ಫ್ಯೂಷನ್ ಜುವೆಲ್ರೀಸ್ ತರ ಇದೆ, ಚೆನ್ನಾಗಿದೆ. ಇಯರಿಂಗ್ಸ್ ನೋಡಿ, ಇದು ತುಂಬಾ ಚೆನ್ನಾಗಿದೆ ಲೈಟ್ ವೆಯ್ಟ್ ಅಲ್ಲಿ. ಸೊ ರೋಡಿಯಂ ಫಿನಿಶ್ ಜುವೆಲ್ರೀಸ್. ಎಲ್ಲ ಫಂಕ್ಷನ್ ಗೂ ನೀವು ಹೆವಿ ನೆಕ್ಲೆಸ್ ಹಾಕಲ್ಲ. ಸೊ ಇದೆಲ್ಲ ನಿಮಗೆ ಸ್ಮಾಲ್ ಪಾರ್ಟಿ ವೇರ್ಸ್ ಗೆ, ಇದಕ್ಕೆ ಮ್ಯಾಚಿಂಗ್ ಬ್ಯಾಂಗಲ್ಸ್ ಇದೆ. ಸೊ ಈವನ್ ಇದು ಲೈಟ್ ವೆಯ್ಟ್ ಇದ್ರೂ ನಿಮಗೆ ಹೆವಿ ಲುಕ್ ಕೊಡ್ತಾ ಇದೆ, ನೋಡಕ್ಕೆ ತುಂಬಾ ಗಾರ್ಜಿಯಸ್ ಲುಕ್ ಕೊಡತ್ತೆ. ಈವನ್ ಇದು ರೋಡಿಯಂ ಫಿನಿಶಿಂಗ್. ಹಾ, ಇದು ರೋಡಿಯಂ ಫಿನಿಶ್. ಸೊ ಈ ತರ ಸೆಟ್ಸ್ ಅವೈಲೇಬಲ್ ಇದೆ ನೋಡಿ, ನೀವು ಈ ತರ ಪೇರ್ ಮಾಡ್ಕೋಬಹುದು. ತುಂಬಾ ಹೆವಿ ಲುಕ್ ಕೊಡುವಂತ ಸೆಟ್ಸ್ ಲೈಟ್ ವೆಯ್ಟ್ ಅಲ್ಲಿ, ಮತ್ತೆ ಡಿಸೈನ್ಸ್ ತುಂಬಾ ಯುನೀಕ್ ಆಗಿದೆ. ಲೇಟೆಸ್ಟ್ ಯುನೀಕ್ ಡಿಸೈನ್ಸ್ ಎಲ್ಲ ಸಿಗತ್ತೆ. ಸೆಟ್ ಆಫ್ 4 ಬ್ಯಾಂಗಲ್ಸ್. ಸೊ ಈಗ ಕೆಲವೊಂದು ಸ್ಯಾಂಪಲ್ ಕಲೆಕ್ಷನ್ಸ್ ಎಲ್ಲ ಕೂಡ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಇದೆಲ್ಲ ಇವರ ವೆರೈಟೀಸ್ ಡಿಸೈನ್ಸ್ ಈ ತರ ಇರತ್ತೆ ಅಂತ ನಿಮ್ಗೆ ಐಡಿಯಾ ಬರುತ್ತೆ. ಫಸ್ಟ್ ಜುವೆಲ್ರಿ ಇದು ತುಂಬಾ ಚೆನ್ನಾಗಿದೆ. ಏನಿದೆ ಸರ್ ಈ ಜುವೆಲ್ರಿ ಡಿಟೇಲಿಂಗ್? ಇದು ಜಡಾ ಜುವೆಲ್ರಿ ತರ. ಜಡಾ, ಈ ಪರ್ಟಿಕ್ಯುಲರ್ ವರ್ಕ್ ಇಟ್ಸ್ ಫ್ರಮ್ ಜೈಪುರ್. ಓಕೆ, ದಿಸ್ ಇಸ್ ವಿತ್ ಅನ್ಕಟ್ ಡೈಮಂಡ್ ಅಂಡ್ ರೂಬೀಸ್, ರಿಯಲ್ ರೂಬೀಸ್ ಇದೆ. ಸೊ ತುಂಬಾ ಚೆನ್ನಾಗಿದೆ. ಫ್ಲೈಯಿಂಗ್
ಪಿಕಾಕ್ ಕಾನ್ಸೆಪ್ಟ್ ಇದು. ಸೋ ಅಂತರ ಎಂಬೋಸ್ ಲುಕ್ ಕೊಡತಲ್ಲ, ಎಂಬೋಸ್ ಲುಕ್ ಕೊಡತ, ಎಂಬೋಸ್ ಲುಕ್ ಕೊಡತ ಅಂತ ಲಫ್ ನೋಡಿ ವಿತ್ ಪಿಕಾಕ್ಸ್ ಕಲೆಕ್ಷನ್ ಕೊಟ್ಟಿದಲ್ಲ. ಇದರಲ್ಲಿ ಪಿಕಾಕ್ ಮ್ಯಾಂಗೋ ಓಕೆ. ಸೋ ಆಲ್ಮೋಸ್ಟ್ ಡಿಟೇಲಿಂಗ್ ಆಗಿದೆ, ಚೆನ್ನಾಗಿದೆ. ಯುನಿಕ್ ಪ್ಯಾಟರ್ನ್ಸ್ ನಾವೆಲ್ಲೂ ನೋಡಲ್ಲ ಈ ತರ. ಜಡಾವ್ ಜ್ಯುವೆಲ್ರಿ ರೈಟ್. ಇದು ಕೂಡ ನೋಡಬಹುದು ನೀವು, ಬ್ಯೂಟಿಫುಲ್ ಟೆಂಪಲ್ ಜ್ಯುವೆಲ್ರಿ ಇದೆ. ನಾನು ನಿಮಗೆ ಡಿಸ್ಪ್ಲೇ ಕೂಡ ಮಾಡಿ ತೋರಿಸ್ತೀನಿ ಹೆಂಗ್ ಬರತ್ತೆ ಏನು ಅಂತ. ನಾವು ಇದು ಡಿಸ್ಪ್ಲೇ ಮಾಡಿ. ಸೊ ಇದು ಎಷ್ಟು ಗ್ರಾಮ್ ಇದೆ ನೋಡಿ, ಹಂಗೆ ವೆಯ್ಟ್ ಬಂದು 50 ಗ್ರಾಮ್ಸ್ ಇದೆ. ಮತ್ತೆ 3D ವರ್ಕ್ ಬರುತ್ತೆ ಆಲ್ಮೋಸ್ಟ್ ಎಲ್ಲ. ತ್ರೀಡಿ ವರ್ಕ್ ತುಂಬಾ, ಒಂದೇ ಒಂದ್ ಪೀಸ್ ಹಾಕೊಂಡ್ರೆ ಸಾಕು, ಲೈಕ್ ತುಂಬಾ ಹೆವಿ ಲುಕ್ ಕೊಡತ್ತೆ. ಆಲ್ಮೋಸ್ಟ್ ಎಲ್ಲಾ ಜ್ಯುವೆಲ್ರೀಸ್ ನಿಮ್ಗೆ ಹಂಗೆ ಇದೆ. ನನ್ನ ಹತ್ರ ಇಂದ ಕೂಡ ತೋರಿಸ್ತೀನಿ ನೋಡಿ, ಬ್ಯೂಟಿಫುಲ್ ಡಿಸೈನ್ಸ್ ಅಲ್ಲಿದೆ. ಇದು 3-4 ಹಾಕೋದಕ್ಕೆ ಸಿಂಪಲ್ ಸ್ಯಾರಿಗಳಿಗೆ, ರೇಷ್ಮೆ ಸ್ಯಾರಿಗಳಿಗೆಲ್ಲ ನೀವು 3-4 ಹಾಕೋದ್ರೆ ತುಂಬಾ ಚೆನ್ನಾಗಿ ಲುಕ್ ಕಾಣಿಸುತ್ತೆ. ಸೊ ಸಿಂಗಲ್ ಜ್ಯುವೆಲ್ರಿ ಚೆನ್ನಾಗಿದೆ, ಎಕ್ಸಾಕ್ಟ್ಲಿ ನೀವು ಹೇಳ್ದಂಗೆ. ಹತ್ರದಿಂದ ಕೂಡ ತೋರಿಸ್ತೀನಿ ಡಿಟೇಲಿಂಗ್ ಹೆಂಗಿದೆ ಅಂತ ನೋಡಿ. ಸೊ ಮೈನ್ಯೂಟ್ ವರ್ಕ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಚೆನ್ನಾಗಿದೆ ಡಿಸೈನ್ಸ್ ಎಲ್ಲ. ರೂಬಿ ಎಂಬ್ರಾಯ್ಡ್ ಕಾಂಬಿನೇಷನ್ ಇರೋದ್ರಿಂದ ಎಲ್ಲಾ ಸ್ಯಾರಿಗೂ ಮ್ಯಾಚ್ ಆಗುತ್ತೆ. ಓಕೆ, ಇಲ್ಲೊಂದು ಫ್ಯಾನ್ಸಿ ಬೀಡೆಡ್ ಜ್ಯುವೆಲ್ರಿ ಕೂಡ ಇದೆ, ನೀವು ನೋಡಬಹುದು. ಮ್ಯಾಮ್ ಇದೆಲ್ಲ ಏನ್ ಬೀಡ್ಸ್ ಇದೆ ಮ್ಯಾಮ್, ಲೈಕ್ ಪ್ರೀಶಿಯಸ್? ಇದೆಲ್ಲ ನಿಮ್ಗೆ ಎಂಬ್ರಾಯ್ಡ್ ಪರ್ಲು ಮತ್ತೆ ರೂಬಿ, ಅಂದ್ರೆ ಬೇರೆ ಬೇರೆ ಸ್ಟೋನ್ ಹಾಕೋದ್ರೆ ಕಾಂಬಿನೇಷನ್ ಗೋಲ್ಡ್ ಅಷ್ಟು ಚೆನ್ನಾಗಿರಲ್ಲ. ರೆಗ್ಯುಲರ್ ನಿಮ್ಗೆ ರೂಬಿ ಎಂಬ್ರಾಯ್ಡ್ ಪರ್ಲ್ ಕಾಂಬಿನೇಷನ್ ಇದ್ರೆ ಯಾವ ಸೆಟ್ ಬೇಕಾದ್ರೂ ಮ್ಯಾಚ್ ಆಗುತ್ತೆ, ಯಾವ ಸ್ಯಾರಿಗೆ ಬೇಕಾದ್ರೂ ಲೇಡೀಸ್ ಮ್ಯಾಚ್ ಆಗುತ್ತೆ ಅನ್ನೋ ಕಾನ್ಸೆಪ್ಟ್ ಇಂದ ಈ ಸ್ಟೋನ್ ವರ್ಕ್ ರೆಗ್ಯುಲರ್ ಗೋಲ್ಡ್ ಗೆ ಯೂಸ್ ಮಾಡ್ತಾರೆ. ಸೊ ಇದೆಲ್ಲ ಪ್ರೀಶಿಯಸ್ ಸ್ಟೋನ್ಸ್ ಅಲ್ವಾ? ಇದೆಲ್ಲ ಒರಿಜಿನಲ್ ಬರುತ್ತೆ, ಆಮೇಲೆ ಕಂಪ್ಲೀಟ್ ವೆಯ್ಟ್ ಲೆಸ್ ಆಗುತ್ತೆ, ಸಪರೇಟ್ ಚಾರ್ಜ್ ಆಗುತ್ತೆ. ಇದೆಲ್ಲ ನಿಮ್ಗೆ ಲೈಟ್ ವೆಯ್ಟ್ ಇರುತ್ತೆ ಸ್ಟೋನ್ ವರ್ಕ್. ಇದನ್ನು ಅಷ್ಟೇ ಟೆಂಪಲ್ ಜ್ಯುವೆಲ್ರಿನ ಅಲ್ವಾ? ಹೌದು, ಟೆಂಪಲ್ ಜ್ಯುವೆಲ್ಲರಿ ಬರುತ್ತೆ, ಮ್ಯಾಟ್ ಫಿನಿಶಿಂಗ್ ಬರುತ್ತೆ ಇದೆಲ್ಲ. ಆಲ್ಮೋಸ್ಟ್ ಇದೆಲ್ಲ ಅಪ್ರಾಕ್ಸಿಮೇಟ್ ಏನ್ ಗ್ರಾಮ್ ಅಲ್ಲಿ ಸೆಟ್ ಬರುತ್ತೆ ಮ್ಯಾಮ್? ಇದೆಲ್ಲ ನಿಮ್ಗೆ ಒಂದು 50 ಗ್ರಾಮ್ಸ್ ಒಳಗಡೆ ಬರುತ್ತೆ ಸೆಟ್ ಫುಲ್. ಸ್ವಲ್ಪ ಯುನೀಕ್ ಆಗಿದೆ ನೋಡಿ ನಿಮ್ಗೆ. ಸೊ ಇದು ಏನಿದೆ ಮ್ಯಾಮ್ ಜ್ಯುವೆಲ್ರಿ? ಇದನ್ನು ಟೆಂಪಲ್ ಜ್ಯುವೆಲ್ರಿನ? ಇದು ಟೆಂಪಲ್ ಜ್ಯುವೆಲರಿ, 3-4 ಬರುತ್ತೆ ಇದೆಲ್ಲ. ಸೊ ಇದು ಸ್ಟೋನ್, ಸ್ಟೋನ್ ರೂಬಿ ಎಂಬ್ರಾಯ್ಡ್ ಬರುತ್ತೆ. ಇದಕ್ಕೆಲ್ಲ ಕಾಮನ್ ಆಗಿ ರೂಬಿ ಎಂಬ್ರಾಯ್ಡೇ ಜಾಸ್ತಿ ಯೂಸ್ ಮಾಡೋದು. ಸೊ ಒನ್ ಆಫ್ ದಿ ಮೋಸ್ಟ್ ಫೇಮಸ್ ಡಿಸೈನ್ ಅಂತ ಹೇಳ್ಬೋದು. ಇದು ಸೆಲೆಬ್ರಿಟಿ ಕೂಡ ವೇರ್ ಮಾಡಿದಾರೆ ಅಂತ ಹೇಳ್ತಾ ಇದ್ರು. ರಾಮ್ಕುಮಾರ್ ಅವ್ರ ಮಗಳು ಧನ್ಯಾ ರಾಮ್ಕುಮಾರ್ ವೇರ್ ಮಾಡಿದ್ರು ಎಕ್ಸಿಬಿಷನ್ ಅಲ್ಲಿ. ಇದು ಒಂಥರ ಇವಾಗಿನ ಟ್ರೆಂಡ್ ಗೆ ಯೂನಿಕ್ ಆಗಿದೆ. ರುದ್ರಾಕ್ಷ ಆಲ್ಮೋಸ್ಟ್ ಜೆಂಟ್ಸ್ ಯೂಸ್ ಮಾಡೋದು ಅಂತ ಹೇಳ್ತಾರೆ, ಲೇಡೀಸ್ ಕೂಡ ಈಗ ಯೂಸ್ ಮಾಡಬಹುದು ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ದಾರೆ. ಚೆನ್ನಾಗಿದೆ, ಇದು ಲೇಡೀಸ್ ಯೂಸ್ ಮಾಡಿದ್ರ? ಹೌದು. ಓಕೆ, ಸೊ ನೋಡ್ಬೋದು ತುಂಬಾ ಯುನೀಕ್ ಫ್ಯಾನ್ಸಿ ಜ್ಯುವೆಲ್ರಿ ಗೋಲ್ಡ್. ಆಮೇಲೆ ಗಣೇಶ ಪೆಂಡೆಂಟ್ ಅಂದ್ರೆ ಆಲ್ಮೋಸ್ಟ್ ಜೆಂಟ್ಸ್ ಯೂಸ್ ಮಾಡೋದು. ಸೊ ಗಣೇಶ ಕೂಡ ತುಂಬಾ ಚೆನ್ನಾಗಿದೆ ಫಿನಿಶಿಂಗ್ ಎಲ್ಲ. ಲೇಡೀಸ್ ಮ್ಯಾಮ್ ಇದಕ್ಕೆ ಎಷ್ಟು ಗ್ರಾಮ್ ಇದೆ, ವೇಸ್ಟೇಜ್ ಎಷ್ಟು ಇದೆ ನೋಡಿ? ಇದು ಟೋಟಲ್ ವೆಯ್ಟ್ 70 ಗ್ರಾಮ್ಸ್ ಇದೆ. ಇದರಲ್ಲಿ ಹಾಕಿ ಮ್ಯಾಮ್, ಡಿಸ್ಪ್ಲೇ ಮಾಡಿ ನೋಡ್ಬೋದು, ತುಂಬಾ ಯುನೀಕ್ ಆಗಿ ಕಾಣಿಸುತ್ತೆ. ಟೋಟಲ್ ವೆಯ್ಟ್ 70 ಇದೆ. ಗೋಲ್ಡ್ ಗೋಲ್ಡ್ ವೆಯ್ಟ್ ಬಂದು ಸ್ಟೋನ್ ಎಲ್ಲ ಬೀಡ್ಸ್ ಎಲ್ಲ ಲೆಸ್ ಆಗಿ 42 ಗ್ರಾಮ್ಸ್ ಬರುತ್ತೆ. ಓಕೆ, ಬರೀ 42 ಗ್ರಾಮ್ಸ್ ಅಲ್ಲಿ ಇಷ್ಟು ಹೆವಿ ಲುಕ್ ಕೊಡತ್ತೆ. ಅದರಲ್ಲೂ ಫ್ಯೂಷನ್ ಜ್ಯುವೆಲ್ರೀಸ್ ಅಂತ ಹೇಳ್ತೀವಿ, ಆ ತರ ಇದೆ ಇದು. ಮೂವ್ ಆನ್ ಟು ನೆಕ್ಸ್ಟ್ ಜ್ಯುವೆಲ್ರಿ. ಇದು ಏನಿದೆ ಮ್ಯಾಮ್, ಡೈಮಂಡ್ ಜ್ಯುವೆಲ್ರಿನ? ಡೈಮಂಡ್ ಜ್ಯುವೆಲ್ಲರಿ ಅಲ್ಲ, ಡೈಮಂಡ್ ವರ್ಕರ್ಸ್ ಸೇಮ್ ಜ್ಯುವೆಲ್ಲರಿ ವರ್ಕ್ ಮಾಡೋದು. ಇದು ನಿಮ್ಗೆ ನೋಡೋದಕ್ಕೆ ಫಿನಿಶಿಂಗ್ ಪ್ರತಿ ಒಂದು ಡೈಮಂಡ್ ಡಿಸೈನ್ ತರ ಕಾಣಿಸುತ್ತೆ. ಇದು ನಾರ್ಮಲ್ ನಿಮ್ಗೆ ಸೊರಕ್ಸಿ ಸ್ಟೋನ್ ಬರುತ್ತೆ ಇದು. ಫಿನಿಶಿಂಗ್ ಎಲ್ಲ ನಿಮ್ಗೆ ಡೈಮಂಡ್ ವರ್ಕ್ ತರ, ರಿಯಲ್ ಡೈಮಂಡ್ ತರಾನೇ ಕಾಣಿಸುತ್ತೆ. ಎಕ್ಸಾಕ್ಟ್ಲಿ ಲುಕ್ ನಿಮ್ಗೆ ಡೈಮಂಡ್ ತರಾನೇ ಇದೆ. ಈವನ್ ನಿಮ್ಗೆ ಬ್ಯಾಂಗಲ್ಸ್ ಮ್ಯಾಚಿಂಗ್ ಸಿಗತ್ತೆ ಇದಕ್ಕೆ. ಸೆಟ್ ನೋಡ್ಬೋದು ಎಷ್ಟು ಯುನೀಕ್ ಆಗಿ ಕಾಣಿಸ್ತಾ ಇದೆ. ಮತ್ತೆ ಇದೆಲ್ಲ ಲೈಟ್ ವೆಯ್ಟ್ ಇದೆಯಾ? ಇದೆಲ್ಲ ಲೈಟ್ ವೆಯ್ಟ್, ನಿಮ್ಗೊಂದು 30 ಗ್ರಾಮ್ಸ್ 25 ಗ್ರಾಮ್ಸ್ ಆ ತರ ವರ್ಕಲ್ ಬರುತ್ತೆ. ಬ್ಯಾಂಗಲ್ ಅಷ್ಟೇ 40 ಗ್ರಾಮ್ಸ್ 50 ಗ್ರಾಮ್ಸ್ ಆ ತರ ಬರುತ್ತೆ. ಇದಕ್ಕೆ ಮ್ಯಾಚಿಂಗ್ ಇಯರ್ ರಿಂಗ್ಸ್ ಬೇಕು ಅಂದ್ರೂ ಮ್ಯಾಚ್ ಮಾಡ್ಕೊಡ್ತೀರಾ. ಸೊ ಇದನ್ನು ಟೆಂಪಲ್ ಜ್ಯುವೆಲ್ರಿ ಕ್ಯಾಟಗರಿ ಅಲ್ಲೇ ಬರುತ್ತಲ್ಲ? ಹೌದು, ಟೆಂಪಲ್ ಜ್ಯುವೆಲ್ಲರಿ. ಸ್ಟೋನ್ ಚಾರ್ಜ್ ಸಪರೇಟ್ ಆಗತ್ತಾ? ಸ್ಟೋನ್ ಇದು ಸಪರೇಟ್ ಲೆಸ್ ಆಗಿ, ಕಂಪ್ಲೀಟ್ ಲೆಸ್ ಆಗಿ ಸಪರೇಟ್ ಚಾರ್ಜ್ ಆಗುತ್ತೆ. ಓಕೆ, ಸೊ ಇದು ಇದು ಡಿಸ್ಪ್ಲೇ ಮಾಡಿ ಮ್ಯಾಮ್ ನೆಕ್ಕಗೆ ನೋಡೋಣ. ಸೊ ಚೌಕರ್ ತರ ಇದು, ಡ್ರೆಸ್ ಗಳಿಗೆಲ್ಲ ಸಿಲ್ವರ್ ಗಳಿಗೆಲ್ಲ ಚೆನ್ನಾಗಿ ಕಾಣಿಸುತ್ತೆ. ಇದು ಚೆನ್ನಾಗಿದೆ, ಯುನೀಕ್ ಆಗಿದೆ. ಇದು ಜಡಾವ್ ಫಿನಿಶಿಂಗ್ ಹಾಕೊಡಿ. ಸೊ ನೋಡ್ಬೋದು ತುಂಬಾನೇ ಚೆನ್ನಾಗಿದೆ, ಯುನೀಕ್ ಜ್ಯುವೆಲ್ರೀಸ್, ಲೈಟ್ ವೆಯ್ಟ್ ಅಲ್ಲಿದೆ. ಇದ್ರ ಗ್ರಾಮ್ ಎಷ್ಟಿದೆ ನೋಡಿ ಮ್ಯಾಮ್? ಇದು ವೆಯ್ಟ್ ನಿಮ್ಗೆ ಸ್ಟೋನ್ ವೆಯ್ಟ್ ಲೆಸ್ ಆಗಿ 66 ಗ್ರಾಮ್ ಬರುತ್ತೆ. 66 ಗ್ರಾಮ್ ಇದೆ. ಇದು ನಿಮ್ಗೆ ನವರತ್ನ ಸ್ಟೋನ್ ಬ್ಯಾಂಗಲ್ ಬರುತ್ತೆ. ಬರೀ ಫಿಂಗರ್ ರಿಂಗ್ ಅಲ್ಲಿ ಇದ್ದಿದ್ದು ಈಗ ಬ್ಯಾಂಗಲ್ ಅಲ್ಲೂ ಕೂಡ ನವರತ್ನ ಕಾನ್ಸೆಪ್ಟ್ ಅಲ್ಲಿ ಬ್ಯಾಂಗಲ್ ಮಾಡ್ತಿದ್ದಾರೆ. ಸೊ ಇದರಲ್ಲಿ ಸೈಜಸ್ ಕೂಡ ಅವೈಲೇಬಲ್ ಇದೆಯಾ? ಸೈಜಸ್ ನಿಮ್ಗೆ ಯಾವ ಸೈಜ್ ಬೇಕಾದ್ರೂ ಕಸ್ಟಮೈಸ್ ಮಾಡಿ ಮಾಡಬಹುದು. ನಿಮ್ಗೆ ಕಸ್ಟಮೈಸ್ ಆಪ್ಷನ್ ಇದೆ. ಕಸ್ಟಮೈಸ್ ಗೆ ಎಷ್ಟು ದಿವಸ ತಗೊಂತೀರಾ ಮ್ಯಾಮ್? ಲೈಕ್ ಮೇಡಮ್, ಅದು ಪ್ಯಾಟರ್ನ್ ಮೇಲೆ ಡಿಪೆಂಡ್ ಇರುತ್ತೆ. ನಿಮ್ಗೆ 1 ವೀಕ್ ಒಳಗಡೆ ಆಲ್ಮೋಸ್ಟ್ ಕಂಪ್ಲೀಟ್ ಮಾಡಬಹುದು. ಸೊ ಟ್ರೆಡಿಷನಲ್ ಜ್ಯುವೆಲ್ರೀಸ್ ಅಂತ ನಾವ್ ಏನ್ ಹೇಳ್ತೀವಿ, ಕಾಸಿನ
ಹಾರ. ಹೌದು. ಸೊ ಅದ್ರಲ್ಲ ಇವರು ಸ್ವಲ್ಪ ಯುನೀಕ್ ಆಗಿ ಈಗ ಲೇಟೆಸ್ಟ್ ಡಿಸೈನ್ ಮಾಡಿದ್ದಾರೆ. ಸೊ ಟ್ರೆಡಿಷನಲ್ ಟಚ್ಚು ಇದೆ, ಫ್ಯಾನ್ಸಿ ಟಚ್ಚು ಇದೆ. ಇದು ಈ ಹಾರ ಎಷ್ಟು ಬರುತ್ತೆ? ಈ ಹಾರ ಬಂದು ನಿಮ್ಗೆ 79 grams ಬರುತ್ತೆ, 80 grams ಹತ್ರ ನೋಡೋದಕ್ಕೆ 150 grams ಹೆವಿ ವರ್ಕ್ ಇರೋ ತರ ಕಾಣಿಸುತ್ತೆ. ಬಟ್ 70 gram 70 ಇದೆ. ಒನ್ ನೆಕ್ ಪೀಸ್ ಹಾಕೊಂಡ್ರೆ ಸಾಕು. ಇದಕ್ಕೆ ಇಯರಿಂಗ್ ಇದೆಯಾ? ಮ್ಯಾಚಿಂಗ್ ಇದಕ್ಕೆ ಇಯರಿಂಗ್ಸ್ ಮ್ಯಾಚ್ ಮಾಡ್ಕೊಡ್ತೀವಿ. ಓಕೆ. ಸೊ ಇದರಲ್ಲಿ ನಿಮಗೆ ತುಂಬಾ ಡಿಸೈನ್ಸ್ ಇದೆ, ನಾನು ನಿಮಗೆ ಹತ್ರದಿಂದ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಟ್ರೆಡಿಷನಲ್ ಕಮ್ ಫ್ಯಾನ್ಸಿ ಜುವೆಲ್ಲರೀಸ್ ಇದೆಲ್ಲ. ಮತ್ತೆ ಇದು ಇದು ನಿಮಗೆ ಟೆಂಪಲ್ ಜುವೆಲ್ಲರಿ ಬರುತ್ತೆ, ಬ್ರೈಡಲ್ ಸೆಟ್ ತರ ಇದು. ಓಕೆ. ಇದಕ್ಕೆ ಮ್ಯಾಚಿಂಗ್ ಚಾನ್ ಬಲಿ ರಾಮ್ಲೀಲಾ ತೋರಿಸ್ತೀನಿ ನೋಡಿ ನಿಮ್ಗೆ. ಜುವೆಲ್ರಿ ಡಿಸೈನ್ ಹೆಂಗಿದೆ ಅಂತ, ತುಂಬಾ ಲಕ್ಷ್ಮಿ ಕೂತಿರೋ ತರ ಇದೆ. ಮತ್ತೆ ಒಂದ್ 3-step ಆರಂ ಟೈಪ್ ಅಲ್ಲಿ ಇದೆ. ಸೊ ಇದಕ್ಕೆ ಇಯರಿಂಗ್ ಸಿಗತ್ತಾ? ಇಯರಿಂಗ್ಸ್ ಸಿಗುತ್ತೆ ಈ ಟೈಪ್ ಅಲ್ಲಿ, ಕಾನ್ಸೆಪ್ಟ್ ಅಲ್ಲಿ ಬರುತ್ತೆ. ಸೇಮ್ ಸೆಟ್ ಇಂದ ಅದು. ಸೊ ಚೆನ್ನಾಗಿದೆ. ಇಯರಿಂಗ್ಸ್ ಸೆಟ್ಟು ಸೇರಿ ಎಷ್ಟಿದೆ ಮ್ಯಾಮ್? ನಾನು ಕೆಲವೊಂದ್ ಮಾತ್ರ ನಿಮ್ಗೆ ಲೈಕ್ ಏನ್ ಗ್ರಾಮ್ ಇದೆ ಹೇಳ್ತಾ ಇದೀನಿ ನಿಮ್ಗೆ ಗೊತ್ತಾಗ್ಲಿ ಅಂತ. ಮೇಡಮ್ ಎರಡು ಸೇರಿ 100 grams ಬರುತ್ತೆ. ಸೊ ಹೆವಿ ಬ್ರೈಡಲ್ ಜುವೆಲ್ರಿ ಅಲ್ವಾ. ಸೊ ಇದು ಲೈಕ್ ಇದು ಪರ್ಲ್ ಕಾನ್ಸೆಪ್ಟ್ ಅಲ್ಲಿ ಮಾಡಿರೋದು, ಪರ್ಲ್ ಎಂಬ್ರಾಯ್ಡ್ ಕಾನ್ಸೆಪ್ಟ್ ಅಲ್ಲಿ. ಕೆಲವೊಬ್ರು ಫುಲ್ ಹೆವಿ ಗೋಲ್ಡ್ ಇದ್ರೆ ಲೈಕ್ ಮಾಡಲ್ಲ, ಸ್ಯಾರಿ ಮ್ಯಾಚಿಂಗ್ ರೇಷ್ಮೆ ಸ್ಯಾರಿಗೆಲ್ಲ ಪರ್ಲೇ ಲೈಕ್ ಮಾಡ್ತಾರ, ಆ ಕಾನ್ಸೆಪ್ಟ್ ಇಂದ ಈ ವರ್ಕ್ ಮಾಡಿದಾರೆ. ಸೊ ಇದನ್ನು ಕೂಡ ನಿಮ್ಗೆ ಪರ್ಲ್ ಫಿನಿಶಿಂಗ್ ಅಲ್ಲಿ ಇರುವಂತ ಜುವೆಲ್ರೀಸ್. ಈ ಪೆಂಡೆಂಟ್ ಹೆಂಗೆ ರಿಮೂವಬಲ್ ಅಥವಾ ಇದಕ್ಕೆ? ಇಲ್ಲ, ಓಪನ್ ಮಾಡಿ ಯಾವ್ದಕ್ಕೆ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು. ಸೊ ಇದರಲ್ಲಿ ನಿಮ್ಗೆ ಲಕ್ಷ್ಮಿ, ಗಣೇಶ, ಸರಸ್ವತಿ ಕೂತಿರೋ ತರ ಇದೆ. ಇದ್ರಲ್ಲೂ ನಿಮ್ಗೆ ಬೀಡ್ಸ್ ಯೂಸ್ ಮಾಡಿದಾರೆ. ಲೈಕ್ ಏನ್ ಬೀಡ್ಸ್ ಇದೆ ಮ್ಯಾಮ್? ಇದು ಯಾವ್ದು? ಇಲ್ಲಿ ಕೆಳಗಡೆ ಪರ್ಲು ಎಂಬ್ರಾಯ್ಡ್ ಬರುತ್ತೆ, ಮತ್ತೆ ರೂಬಿ ಯೂಸ್ ಮಾಡಿದಾರೆ. ಇದಕ್ ನಿಮ್ ಪರ್ಲ್ ಕಾನ್ಸೆಪ್ಟ್ ಇಷ್ಟ ಇಲ್ಲ ಅಂದ್ರೆ ಬೇರೆ ಯಾವ ಕಲರ್ ಸ್ಟೋನ್ ಯೂಸ್ ಮಾಡಿ ಬೀಡ್ಸ್ ಯೂಸ್ ಮಾಡಿ ಕೂಡ ನಿಮ್ ಸ್ಯಾರಿ ಮ್ಯಾಚಿಂಗ್ ಆಗ ತರನು ಬೇಕಾದ್ರೆ ಬೀಡ್ಸ್ ಯೂಸ್ ಮಾಡಿ. ಕಸ್ಟಮೈಸ್ ಆಪ್ಷನ್ಸ್ ಇರತ್ತೆ, ಯಾವ್ದಾದ್ರು ನಿಮ್ ಓನ್ ಡಿಸೈನ್ಸ್ ತಂದ್ರು ಇಲ್ಲಿ ಮಾಡ್ಕೊಡ್ತಾರೆ. ಆಲ್ಮೋಸ್ಟ್ ಇವಾಗ ನಿಮ್ಗೆ ಕೆಲವೊಂದು ಸ್ಯಾಂಪಲ್ ಡಿಸೈನ್ಸ್ ಎಲ್ಲ ಕೂಡ ಈ ವಿಡಿಯೋಲಿ ನಾನು ಕವರ್ ಮಾಡಿ ತೋರ್ಸಕ್ ಟ್ರೈ ಮಾಡಿದೀನಿ. ಇನ್ನ ಲೈಟ್ ವೈಟ್ ಇಯರಿಂಗ್ಸ್, ಇಯರಿಂಗ್ಸ್ ಎಲ್ಲ ಏನ್ ಡೈಲಿ ಸ್ಟಡ್ಸ್ ಎಲ್ಲ ಇರತ್ತಲ್ಲ, ಲೈಕ್ ಅದೆಲ್ಲ ಏನ್ ಗ್ರಾಮ್ಸ್ ಇಂದ ಸ್ಟಾರ್ಟ್ ಆಗುತ್ತೆ? ನಿಮ್ಗೆ 1 gram, 1.5, 2 grams, 3 grams, 1 gram ಇಂದಾನು ಇದೆಯಾ? ಕೆಲವೊಂದು ಸ್ಯಾಂಪಲ್ಸ್ ತೋರ್ಸೋಣ. ತೋರ್ಸಣ. ಹಾಯ್ ಸರ್, ನಮಸ್ತೆ. ನಮಸ್ತೆ ಸರ್. ಪ್ರವೀಣ್ ಜುವೆಲ್ಸ್ ಅಲ್ಲಿ ನಿಮ್ ಎಕ್ಸ್ಪೀರಿಯನ್ಸ್ ಹೆಂಗಿದೆ? ಎಷ್ಟು ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀರಾ? ಏನು ಸರ್, ನಾವು ಇಲ್ಲಿ ಸುಮಾರು 10-12 ವರ್ಷಗಳಿಂದ ಬರ್ತಿದ್ದೇವೆ. ಇಲ್ಲಿ ಏನು ಹೇಳ್ತಾರೆ ಅದು ಇರುತ್ತೆ, ಕ್ವಾಲಿಟಿ ಇರ್ಬೋದು, ಸರ್ವಿಸ್ ಇರ್ಬೋದು, ಪ್ರೈಸ್ ಇರ್ಬೋದು. ಮತ್ತೆ ಒಂದು ಸಾರಿ ನಂಬಿಕೆ ಅಂತ ಬಂದ್ಮೇಲೆ ಒಂದು ಸಣ್ಣ ಮಗು ಕಳಿಸಿದ್ರು ಕೂಡ ಅವರು ಯಾವ್ದೇ ತರದ್ದು ಮೋಸ ವಂಚನೆ ಇಲ್ದೇನೆ ಸರ್ವಿಸ್ ಅನ್ನು ಮಾಡ್ತಾರೆ. ಖಂಡಿತವಾಗ್ಲೂ ಅದ್ರಲ್ಲೇನು ಡೌಟ್ ಇಲ್ಲ. ಯಾಕೆಂದ್ರೆ ಅವ್ರಿಗೆ ಒಂದ್ ಸಾರಿ ಒಂದು ಕಸ್ಟಮರ್ ಅಂದ ಕೂಡ್ಲೆ ಯಾವಾಗ್ಲೂ ಹೇಳ್ತಾರೆ ಕಸ್ಟಮರ್ ಸರ್ವಿಸ್ ಇಸ್ ಅವರ್ ಮೋಟೋ ಅಂತ. ಹಾಗೆ ಕಸ್ಟಮರ್ ಸರ್ವಿಸ್ ಅನ್ನ ಅವರು ಅಷ್ಟೇ ಅಲ್ಲ, ಮತ್ತೆ ಅಲ್ಲಿರೋ ಎಲ್ಲ ಸ್ಟಾಫ್ ಗಳು ಕೂಡ ತುಂಬಾ ಗೌರವದಿಂದ ಘನತೆಯಿಂದ ನಡ್ಸ್ಕೊಳ್ತಾರೆ. ಹಾಗಾಗಿ ಏನಾದ್ರೂ ಉತ್ತಮವಾದ ಕ್ವಾಲಿಟಿ ನಮ್ಮಲ್ಲಿ ಏನಾದ್ರೂ ಬೇಕು ಅಥವಾ ಏನಾದ್ರೂ ನಮ್ಮಲ್ಲಿ ರಿಕ್ವೈರ್ಮೆಂಟ್ ಇದೆ ಅಂತ ಅಡ್ವಾನ್ಸ್ ಆಗಿ ಹೇಳಿದ್ರು ಕೂಡ ಅವರು ಎಲ್ಲಿದ್ರು ಇಂಡಿಯಾದಲ್ಲಿ ಎಲ್ಲಿ ಒಂದು ಒಳ್ಳೆ ಕಲೆಕ್ಷನ್ ಇದ್ರೆ ತರಿಸ್ಕೊಟ್ಟು ನಮ್ಮ ಆಸೆಗಳನ್ನ ಏನಿರುತ್ತೆ ಪೂರೈಸೋ ಅಂತ ಕೆಲಸ ಮಾಡ್ತಾರೆ. ಕಸ್ಟಮೈಸ್ ಮಾಡ್ಕೊಡ್ತಾರೆ ಖಂಡಿತವಾಗಿ. ಸರ್ ನಿಮ್ಮ ಹೆಸರು? ನನ್ನ ಹೆಸರು ರೇಣುಕೇಶ್ವರ್ ಅಂತ ಹೇಳಿ. ಥ್ಯಾಂಕ್ ಯು ಫಾರ್ ಸೆಕ್ಷನ್ ಬಂದಿದೀವಿ. ಇಲ್ಲಿ ತುಂಬಾ ಇಯರಿಂಗ್ಸ್ ಮತ್ತೇನೆಲ್ಲ ಸಿಗತ್ತೆ ಸರ್ ಇಲ್ಲಿ? ಇಲ್ಲಿ ನೋಡಿ, ಇಲ್ಲ ಚಿಕ್ಕ ಪಾಪುಗೆ ಸ್ಟಾರ್ಟಿಂಗ್ ಚಿಕ್ಕ ಪಾಪು 1 year, 2 years, 3 years ವರೆಗೂ ಇದ್ರೆ ಚಿಕ್ಕ ಸ್ಮಾಲ್ ಗೋಲ್ಡ್ ವಿತೌಟ್ ಸ್ಟೋನ್ ಆಳ್ಗಿಲ್ ಏನ್ ಬೇಡ, ಕಾಸ್ಟಿಂಗ್ ವರ್ಕ್ ಇದೆ. ಸ್ಪೆಷಲ್ ಎಲ್ಲ ಬಾಂಬೆಯಿಂದ ಬರುತ್ತೆ, ಲೋಕಲ್ ಮ್ಯಾನುಫ್ಯಾಕ್ಚರ್ ಆಗಲ್ಲ ಈ ಐಟಮ್ಸ್ ಅದೆಲ್ಲ. ಸ್ಟಾರ್ಟಿಂಗ್ ಏನ್ ಗ್ರಾಮ್ ಇಂದ ಸ್ಟಾರ್ಟ್? ಸ್ಟಾರ್ಟಿಂಗ್ ಇದು 1 gram ಇಂದ ಸ್ಟಾರ್ಟ್ ಆಗಿದೆ. 1 gram, 2, 3 ಇತ್ತೆಗಿರಿ ಇದು ಇಯರಿ ಬರೀ 1 gram ಇದು, ಅದು 2.27 ಇದೆ. ಸಾಲಿಡ್ ಇದು, ಸಾಲಿಡ್ ವರ್ಕ್ ಇದೆ. ಅದು ನೋಡಿ, ಅದು ಲೈಟ್ ವೈಟ್ ಇದೆ ನೋಡಿ, ಅದು 1.5 gram ಇದೆ ನೋಡಿ, ಸೇಮ್ ಅದೇ ಕ್ವಶನ್ ನೋಡಿ, 1.5 ಇದೆ. ಇಲ್ಲ ನೀವು ಇದು ಆ ಕಡೆ ಹೋದ್ರೆ ಬಟನ್ ಏನ್ ಬೇಡ ಅಂದ್ರೆ ಬಟನ್ಸ್ ಇದೆ. ವಯಸ್ ಆಗಿರೋ ಇರ್ತಾರಲ್ಲ ಸ್ವಲ್ಪ ಏಜ್ ಆಗಿರೋ 60 years ಮೇಲೆ ಅವ್ರಿಗೆ ರಫ್ ಯೂಸ್ ಮಾಡೋದು ಐಟಮ್ ಇದೆ. ಅದು ಎಲ್ಲ ಸ್ಪೆಷಲ್ ಬಾಂಬೆ ಡಿಸೈನ್ಸ್ ಇದೆ. ಸೊ ಎಲ್ಲ ಬಾಂಬೆ ಡಿಸೈನ್ಸ್ ಬಾಂಬೆ ಅಂತ ಬರ್ತದಲ್ಲ,
ಎಷ್ಟು ಗ್ರಾಮ್ಸ್ ಇಂದ ಇದೆ ಸರ್ ಈ ಪರ್ಟಿಕ್ಯುಲರ್ ಡಿಸೈನ್? 3 ಇಂದ 4 ಗ್ರಾಮ್ ಇದೆ. ಬರಿ 3 ಟು 4 ಗ್ರಾಮ್ಸ್ ಎಲ್ಲ ಬರುತ್ತೆ. 4 ಗ್ರಾಮ್ ಇದೆ, ಅದರಲ್ಲಿ ನಿಮಗೆ 7 8 10 ಎಷ್ಟು ಸರ್ ಈ ಬಾಂಬೆ ಡಿಸೈನ್ಸ್ ಅಂತ ಹೇಳಿದ್ರೆ ಲೈಕ್ ಏನ್ ಇದೆ ಸರ್ ನಿಮ್ಮಲ್ಲಿ ವೇಸ್ಟೇಜ್ ಅಥವಾ ಹೇಳ್ತೀವಲ್ಲ ಅದೆಲ್ಲ ಸ್ಟಾರ್ಟಿಂಗ್ ಮಾಮೂಲಿ ಅದು ನಿಮಗೆ 10 8 ಇಂದ ಸ್ಟಾರ್ಟ್ ಇದೆ. 8% ಇಂದನೇ ಸ್ಟಾರ್ಟ್ ಆಗುತ್ತೆ. ಓಕೆ, ಅದನ್ನೇ ನಿಮಗೆ ನೋಡಿ ಬೇಸ್ಡ್ ಆನ್ ಡಿಸೈನ್ಸ್ ಹೋಗುತ್ತೆ ಅನ್ಸುತ್ತೆ. ಇದು ಸ್ಪೆಷಲ್ ಅಲ್ಲ, ರಾಜಕೋಟ್ ಇಂದ ಬಂದಿರೋದು ಡಿಸೈನ್ ಸರ್. ಇಲ್ಲಿ ಇದು ಎನಾಮಲ್ ವರ್ಕ್ ಇದೆ, ಕೋಲ್ಕತ್ತಾ ವರ್ಕ್ ರಾಜಕೋಟ್ ಇಂದ ಬರೋದು. ಈ ವರ್ಕ್ ಎನಾಮಲ್ ವರ್ಕ್ ಇದೆ, ಸೊ ಎಂಬೋಸ್ಡ್ ಕೂಡ ಇದೆ ಅಲ್ಲ? ಎಂಬೋಸ್ಡ್ ಕೂಡ ಇದೆ ಅದರಲ್ಲಿ. ಬರೀ 3-4 ಗ್ರಾಮ್ಸ್ ಒಳಗಡೆ ಬರುತ್ತೆ ನಿಮ್ಗೆ. 3-4 ಲೈಟ್ ವೆಯ್ಟ್ ಇದೆ, ಚೆನ್ನಾಗಿರುತ್ತೆ. ಓಕೆ, ಸ್ವಲ್ಪ ಎಲ್ಡರ್ಸ್ ಸ್ಟಡ್ ಟೈಪ್ ಯೂಸ್ ಮಾಡುವಂತ ಜ್ಯುವೆಲ್ಲರೀಸ್ ಇದು. ಯಾವುದು ಸ್ಟೋನ್ಸ್ ಇಲ್ಲ, ಬರೀ ಪ್ಲೈನ್ ಗೋಲ್ಡ್ ಎನಾಮಲ್ ಫಿನಿಶಿಂಗ್ ಕೊಟ್ಟಿದ್ದಾರೆ ಅಷ್ಟೇ. ಹೌದು, ನೋಡಿ ರೌಂಡ್ ಇದೆ, ಸ್ಕ್ವೇರ್ ಇದೆ, ಸ್ಕ್ವೇರ್ ಇದೆ, ರೌಂಡ್ ಇದೆ, ಎರಡು ತರ ಡಿಸೈನ್ಸ್ ಇದೆ ಅದರಲ್ಲಿ. ಸೊ ಡಿಸೈನ್ಸ್ ಸುಮಾರು ಬರ್ತಾ ಇರುತ್ತೆ ಇವರತ್ರ ರೆಗ್ಯುಲರ್ ಆಗಿ, ವೀಕ್ಲಿ ಚೇಂಜ್ ಆಗ್ತಾ ಇರುತ್ತೆ, ವೀಕ್ಲಿ ವೀಕ್ಲಿ ಡಿಸೈನ್ಸ್ ಚೇಂಜ್ ಆಗುತ್ತೆ. ಸೊ ಬಟ್ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿದೆ ನೋಡಿ. ನಾವು ನೆಕ್ಸ್ಟ್ ಅದು ನಿಮಗೆ ಅಂದ್ರೆ ಡೈಲಿ ಯೂಸ್ ಐಟಮ್ಸ್ ಹ್ಯಾಂಗಿಂಗ್ ಸ್ಟೈಪ್ ಇರಬೇಕು, ಸ್ವಲ್ಪ ಅಲ್ಲಾಡೋದು ಕೆಳಗಡೆ ಅಂದ್ರೆ. ಸೊ ಲೈಟ್ ಸ್ಮಾಲ್ ಜುಮ್ಕಾ ಸ್ಟೈಲ್ ಅಲ್ಲಿ ಇದೆ, ಇದೆಲ್ಲ ನಿಮಗೆ ಸ್ಟರ್ಟ್ಸ್ ಲೈಕ್ ಕಾಲೇಜ್ ಹುಡುಗಿರ್ಗಾಗ್ಲಿ ಕ್ಯಾಶುವಲ್ ವೇರ್ ಗಾಗ್ಲಿ ಚೆನ್ನಾಗಿರುತ್ತೆ. ಮತ್ತೆ ಇದೆಲ್ಲ ಗ್ರಾಮ್ ಏನಿಂದ ಸ್ಟಾರ್ಟ್ ಆಗುತ್ತೆ? ಇದು ನಿಮಗೆ 3 ಗ್ರಾಮ್ ಇಂದ ಸ್ಟಾರ್ಟ್ ಇದೆ, 3 ಇಂದ 5 ತನಕ ಇದೆ, 5 ಗ್ರಾಮ್ಸ್ ಒಳಗಡೆ ಬರುತ್ತೆ. ಬಟ್ ನಿಮಗೆ ತುಂಬಾ ಹೆವಿ ಲುಕ್ ಕೊಡುತ್ತೆ, ಬರೀ 5 ಗ್ರಾಮ್ಸ್ ಅಲ್ಲಿ ನೋಡಿ ಎಷ್ಟು ಹೆವಿ ಲುಕ್ ಇದೆ ಈ ಇಯರ್ ರಿಂಗ್ಸ್ ಎಲ್ಲ ಚೆನ್ನಾಗಿದೆ. ನೆಕ್ಸ್ಟ್ ಇದೆಲ್ಲ ಆಂಟಿಕ್ ಜ್ಯುವೆಲ್ಲರಿ, ಆಂಟಿಕ್ ಅಲ್ಲಿ ಇಯರ್ ರಿಂಗ್ಸ್ ಅದಲ್ಲ ಇರತ್ತಲ್ಲ, ಫಂಕ್ಷನ್ ವೇರ್ ಗೆ ಅದಲ್ಲ, ಫಂಕ್ಷನ್ ಯೂಸ್ ಐಟಮ್ಸ್ ಅಂದ್ರೆ ಫಂಕ್ಷನ್ ವೇರ್ ದಲ್ಲಿ ಇದು ಲೈಟ್ ವೇಟ್ ಜ್ಯುವೆಲ್ಲರಿ. ಲೈಟ್ ವೇಟ್ ಇದ್ರೂ ಹೆವಿ ಲುಕ್ ಕೊಡ್ತಾ ಇದೆ ಸರ್. ಲುಕ್ ಎಲ್ಲ ನೋಡಾಗ 10 ಗ್ರಾಮ್ 12 ಗ್ರಾಮ್ ತರ ಕಾಣುತ್ತೆ, ಬಟ್ ಅದಲ್ಲ ಲೈಟ್ ವೇಟ್ 4.7. ಓ ಸೂಪರ್ ಆಗಿದೆ ನೋಡಾಗ, 10 ಗ್ರಾಮ್ ತರ ಅನ್ಸುತ್ತೆ. ಹೌದು, ಲೈಟ್ ವೆಯ್ಟ್ ಇದೆ, ವೇಸ್ಟೇಜ್ ಕೂಡ ತುಂಬಾ ನಿಮ್ಗೆ ರೀಸನೇಬಲ್ ಆಗಿದೆ. ನೋಡಬಹುದು ಆಂಟಿಕ್ ಜ್ಯುವೆಲ್ಲರೀಸ್ ಇದೆಲ್ಲ, ಆಂಟಿಕ್ ಇಯರ್ ರಿಂಗ್ ಕಲೆಕ್ಷನ್ಸ್ ಇದು ಕೂಡ ತುಂಬಾ ಚೆನ್ನಾಗಿದೆ ಸರ್. ಕಿವಿ ತುಂಬಾ ಇರೋ ತರ ಇದೆ, ತುಂಬಾ ಸ್ಪೀಡ್ ಕಾಣುತ್ತೆ, ಖಾಲಿ ಕಾಣಲ್ಲ ಕಿವಿ. ಹೌದು, ಕಿವಿ ತುಂಬಾ ಇರೋ ತರ ಇದೆ. ಸೊ ನಿಮ್ಗೆ ಇದು ಆಲ್ಮೋಸ್ಟ್ 7 ಗ್ರಾಮ್ಸ್ ಚೇಂಜ್ ಇದೆ, ಬಟ್ ಚೆನ್ನಾಗಿದೆ ಡಿಸೈನ್ಸ್. ಇದರ ತುಂಬಾ ಡಿಸೈನ್ಸ್ ಇದೆ, ನಾನು ಬರೀ ಸ್ಯಾಂಪಲ್ಸ್ ಕೆಲವೊಂದು ನಿಮ್ಗೆ ತೋರಿಸ್ತಾ ಇದ್ದೀನಿ, ಗೊತ್ತಾಗ್ಲಿ ಇವ್ರ ಹತ್ರ ಏನೆಲ್ಲ ಜ್ಯುವೆಲ್ಲರೀಸ್ ಇದೆ ಅಂತ. ಬರೀ ನೀವು ಯಾವ ಡಿಸೈನ್ ಕೇಳ್ತೀರಾ ಎಲ್ಲ ರೆಡಿ ಇದೆ ಅದನ್ನ, ಪ್ಲಸ್ ಪರ್ಟಿಕ್ಯುಲರ್ ಡಿಸೈನ್ಸ್ ಏನಾದ್ರೆ ಆರ್ಡರ್ ತಗೊಳ್ತೀವಿ, ಅದನ್ನ ಏನಿಲ್ಲ. ಪರ್ಟಿಕ್ಯುಲರ್ ನಿಮ್ಮ ಹತ್ರ ಯಾವ ಫೋಟೋ ಡಿಸೈನ್ಸ್ ಏನಿದ್ರೆ ಎವ್ರಿ ಒನ್ ಯಾವ ತಗೊಂಡ್ರೆ 1-10 ಡೇಸ್ ಅಲ್ಲಿ ಮಾಡ್ತೀವಿ, ಮಾಡ್ಕೊಡ್ತೀವಿ ಅಥವಾ ಒಂದ್ ವಾರ ಒಳಗಡೆ ನೋಡಿ. ಇನ್ನ ಒಂದ್ ನೆಕ್ಸ್ಟ್, ಸೊ ಕೆಲವೊಂದು ಜುಮ್ಕಾಸು ಚಾನ್ ಬಾಲೀಸು ಎಲ್ಲ ಕೂಡ ಇದೆ. ನಾನು ಜೂಮ್ ಮಾಡಿ ನೋಡಿ, ಮಾಮೂಲಿ ಇಯರ್ ರಿಂಗ್ಸ್ ರೌಂಡ್ ರಿಂಗ್ಸ್ ಟೈಪ್ ಇದೆ ಅದನ್ನ ನೋಡಿ. ಸೊ ಇದನ್ನು ಅಷ್ಟೇ ನಿಮ್ಗೆ ಕ್ಯಾಶುವಲ್ ವೇರ್, ಕ್ಯಾಶುವಲ್ ವೇರ್ ಅದೆಲ್ಲ ಸ್ಪೆಷಲ್ ಅದೆಲ್ಲ ಯುನಿಕ್ ವರ್ಕ್ ಅದೆಲ್ಲ. ಬರೀ ಬೆಂಗಳೂರಲ್ಲಿ 2-3 ಜಾಗ ಸಪ್ಲೈ ಆಗೋದು ಡಿಸೈನ್ಸ್ ಅದೆಲ್ಲ ಇಯರ್ ರಿಂಗ್ಸ್ ಅದೆಲ್ಲ ಯುನಿಕ್ ವರ್ಕ್ಸ್ ಇದೆ. ಡಿಫ್ರೆಂಟ್ ಆಗಿದೆ, ಲೈಟ್ ವೇಟ್ ಅಲ್ಲಿ ಹೆವಿ ಜ್ಯುವೆಲ್ಲರಿ. ಸೊ ನನ್ನ ಹತ್ರ ಇಂದ ಕೂಡ ಕೆಲವೊಂದು ಡಿಸೈನ್ಸ್ ನಿಮ್ಗೆ ತೋರಿಸ್ತೀನಿ. ಸೊ ಇದನ್ನು ಅಷ್ಟೇ, ನಿಮ್ಗೆ 3 ಗ್ರಾಮ್ಸ್ ಇಂದ ಒಂದು 5 ಗ್ರಾಮ್ಸ್ ಒಳಗಡೆ ಇರುತ್ತೆ. 3-5 ಒಳಗಡೆ ಇದೆ. ಸೊ ಇಯರ್ ರಿಂಗ್ಸ್ ಡಿಸೈನ್ಸ್ ಸೊ ಚೆನ್ನಾಗಿದೆ. ಸೊ ಈಗ ನಾವು ಬಂದಿದೀವಿ ಎಲ್ಲ ನಿಮ್ ಫಂಕ್ಷನ್ ಪರ್ಪಸ್ ಗೆ ಯೂಸ್ ಮಾಡೋರಂತ ಫ್ಯಾನ್ಸಿ ಜ್ಯುವೆಲ್ಲರಿ ಕಲೆಕ್ಷನ್ಸ್, ಓನ್ಲಿ ಫಂಕ್ಷನ್ ಜ್ಯುವೆಲ್ಲರಿ. ಸೊ ಪಾರ್ಟೀಸ್ ಫಂಕ್ಷನ್ಸ್ ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಒಂದ್ ಸರಿ ಓವರ್ ವ್ಯೂ ತೋರಿಸ್ತೀನಿ, ಕೆಲವೊಂದ್ ಜ್ಯುವೆಲ್ಲರೀಸ್ ಹತ್ರ ಏನಾನು ತೋರಿಸ್ತೀನಿ. ಸೊ ಫಸ್ಟ್ಲಿ ಯಾವ್ದಾದ್ರು ಒಂದ್ ಸೆಟ್ ತಗೊಳ್ಳೋಣ ಸರ್. ಯಾವ್ದು ನೋಡಿ, ಈಗ ಟ್ರೆಂಡ್ ಇದೆ ಬ್ಲಾಕ್ ಆಂಟಿಕ್ ಜ್ಯುವೆಲ್ಲರಿ ಲೈಟ್ ವೇಟ್. ಓಕೆ, ಇದು ಬರೀ ತುಂಬಾ ಲೈಟ್ ವೈಟ್ ಇದೆ, ನೋಡಾಗ 30 ಗ್ರಾಮ್ ತರ ಅನ್ಸ್ತಾ ಇದೆ. ಅದು ಬರೀ 15 ಗ್ರಾಮ್ ಓನ್ಲಿ, ಬರೀ 15 ಗ್ರಾಮ್, 15 ಗ್ರಾಮ್ ಇದೆ. ಓಕೆ, ನೋಡಿ ಅದು ಮಾಮೂಲಿ. ಇದು ಲಕ್ಷ್ಮಿ ಡಿಸೈನ್ಸ್ ನೋಡಿ, ಬರೀ 7 ಗ್ರಾಮ್ಸ್. ಸೊ 7 ಗ್ರಾಮ್ಸ್ ಇದೆ ಆಂಟಿಕ್ ಜ್ಯುವೆಲ್ಲರಿಯಲ್ಲಿ, 7 ಗ್ರಾಮ್. ಚಾನ್ಬಾಲಿ ಸ್ಟೈಲ್ ಇದೆ, ಚಾನ್ಬಾಲಿ ಸ್ಟೈಲ್ಸ್ ಇದೆ, ತುಂಬಾ ಚೆನ್ನಾಗಿದೆ ನೋಡಿ. ಹತ್ರ ಇಂದ ಕೂಡ ನಾನು ನಿಮ್ಗೆ ಜೂಮ್ ಮಾಡಿ ತೋರಿಸ್ತಾ ಇದೀನಿ, ತುಂಬಾ ಲೈಟ್ ವೈಟ್ ಅಲ್ಲಿ ತುಂಬಾ ಚೆನ್ನಾಗಿದೆ ಜ್ಯುವೆಲ್ಲರೀಸ್ ಎಲ್ಲಾನು ನೋಡಿ. ಇಲ್ಲೂ ಕೆಲವೊಂದು ಜುಮ್ಕಾ ಇದೆ, ಅದು ಆಂಟಿಕ್ ಜುಮ್ಕಾ ಇದೆ ನೋಡಿ. ಇದೆಲ್ಲ ಅದು ಲೈಟ್ ವೈಟ್. ಓಕೆ, 19 ಗ್ರಾಮ್ ಓನ್ಲಿ, ಬರೀ 19 ಗ್ರಾಮ್ಸ್ ಇದೆ. ಬಟ್ ತುಂಬಾ ಹೆವಿ ಕಾಣಿಸ್ತಾ ಇದೆ, ಕಾಣಾಗದೆ 35 ಗ್ರಾಮ್ಸ್. ಸಿ ರೀಸೆಂಟ್ ಡೇಸ್ ಅಲ್ಲಿ ನಾವು ಎಲ್ಲ ಹೆವಿ ಜ್ಯುವೆಲ್ಲರೀಸ್ ನ ನೋಡಿದೀವಿ, ಬಟ್ ಇಷ್ಟು ಲೈಟ್ ವೈಟ್ ಅಲ್ಲಿ ಕೂಡ ನಿಮ್ಗೆ ಹೆವಿ ಲುಕ್ ಕೊಡತ್ತೆ. ಸೊ ಆರಾಮಾಗಿ ಇಲ್ಲಿ ನೀವು ಬಂದು ತಗೋಬಹುದು. ಇದೆಲ್ಲ ಜುಮ್ಕಾಸ್, ಆಂಟಿಕ್ ಜುಮ್ಕಾಸ್ ಇದೆ, ಬಾಂಬೆ ಜುಮ್ಕಾ ಇದೆ. ಅದರಲ್ಲಿ ಸಿಂಗಲ್ ಸ್ಟೆಪ್, ಡಬಲ್ ಸ್ಟೆಪ್, ಟ್ರಿಪಲ್ ಸ್ಟೆಪ್, ಏನ್ ನಮ್ಗೆ ಏನ್ ರೇಂಜ್ ಅಲ್ಲಿ ಬೇಕು ಅದುಕಾ ಸಿಗತ್ತೆ. ಅದೆಲ್ಲ ರಾಜ್ಕೋಟ್ ಜ್ಯುವೆಲ್ಲರಿ. ಓಕೆ, ಅದೆಲ್ಲ ಲೈಟ್ ವೇಟ್, ಅದನ್ನ 18 ಗ್ರಾಮ್ಸ್ ಅಲ್ಲಿ ಇದೆ, ನೋಡಕ್ಕೆ ಅಷ್ಟು ಅಗಲವಾಗಿದೆ. ಸೊ ಇದು ಸರ್ ಯಾವುದು? ಇದು
ಕಾನ್ ಕರೆಲ್ ಅಂತ ಹೇಳ್ತಾರೆ ಅದು ವಿತ್ ಮಾಟಲ್ 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 ಜೊತೆಗೆ ಎಕ್ಸ್ಟ್ರಾ ಏನ್ ಹಾಕೋದ್ ಬೇಕಾಗಿಲ್ಲ ಇದು ಅದು ಲೈಟ್ ವೇಟ್ ಎಷ್ಟು ಬರೀ 20 grams ಬರೀ 20 grams ಅಲ್ಲಿ 20 grams ಅಲ್ಲಿ ಇದೆ ಓಕೆ ತುಂಬಾ ಯುನಿಕ್ ಆಗಿದೆ ನನಗೆ ಈ ಇಯರ್ ರಿಂಗ್ಸ್ ತುಂಬಾ ಇಷ್ಟ ಆಗಿದೆ ಸಿ ಎಷ್ಟು ಚೆನ್ನಾಗಿದೆ ಗ್ರ್ಯಾಂಡ್ ಆಗಿ ಮಸ್ತ್ ಇದೆ ಇದು ಇಲ್ಲ ಕೇಳೋ ಕಸ್ಟಮರ್ ಬರ್ತಾರೆ ನಮಗೆ ಅಷ್ಟು ಎಲ್ಲ ಹೆವಿ ರೇಂಜ್ ಎಲ್ಲ ಬೇಡ ಲೈಟ್ ವೇಟ್ ಅಲ್ಲಿ ಸ್ವಲ್ಪ ನೋಡೋದು ಏನಾದ್ರು ಡಿಫ್ರೆಂಟ್ ಆಗಿ ಕೊಡಿ ಅಂದ್ರೆ ಅಂತ ಅವ್ರ ಕಸ್ಟಮರ್ ಗೆ ಅದೆಲ್ಲ ಬಾಂಬೆ ಜ್ಯುವೆಲ್ಲರೀಸ್ ಯೂನಿಕ್ ಒಂದೇ ಡಿಸೈನ್ಸ್ ಅದೆಲ್ಲ ಲೈಟ್ ವೇಟ್ ಅಲ್ಲಿ ನೋಡೋಕೆ 7-8 grams ತರ ಇರುತ್ತೆ ಬಟ್ ತೂಕ ಎಷ್ಟು 4-5 grams ಬರೀ 4-5 grams ಗ್ರಾಮ್ಸ್ ಇರುತ್ತೆ ಚೆನ್ನಾಗಿದೆ ಸೊ ಇದು ನೋಡಿ ಹೆಂಗಿದೆ ಅಂತ ನಾನು ಹತ್ರದಿಂದ ತೋರಿಸ್ತೀನಿ ನಿಮಗೆ ಮಸ್ತ್ ಇದೆ ಮಗುಗೆ ದೊಡ್ಡವರಿಗೆ ಮಕ್ಕಳಿಗೆ ದೊಡ್ಡವರಿಗೆಲ್ಲ ನೋಡ್ಬೋದು ಇದೆಲ್ಲ ಜುಮ್ಕಾ ಸ್ಟೈಲ್ ಅಲ್ಲಿ ಇದೆ ಸರ್ ಇದು ಏನಿದೆ ಸರ್ ಜ್ಯುವೆಲ್ಲರಿ ತುಂಬಾ ಚೆನ್ನಾಗಿದೆ ಇದು ಕೈ ಕೊಡಿ ಇದು ಸಿ ನಾನು ಹತ್ರದಿಂದ ನಿಮ್ಗೆ ತೋರಿಸ್ತೀನಿ ಈ ತರ ತುಂಬಾ ಚೆನ್ನಾಗಿದೆ ಯುನಿಕ್ ಆಗಿದೆ ಒಂಥರ ನಿಮ್ಗೆ ಪೀಕಾಕ್ಸ್ ಎರಡು ಪೀಕಾಕ್ಸ್ ಮಧ್ಯದಲ್ಲಿ ಲಕ್ಷ್ಮೀ ದೇವಿ ಕೂತಿರೋ ತರ ಇದೆ ಎಷ್ಟು ಗ್ರಾಮ್ ಇದೆ ಸರ್ ಅದು ಬರೀ 9 grams ಬರೀ 9 grams ಅಲ್ಲಿ ಇದೆಲ್ಲ ನಕಾಶಲ್ಲಿ ಹೆವಿ ನಕಾಶ್ ಅಂತ ಬರುತ್ತಲ್ಲ ಆ ಜ್ಯುವೆಲ್ಲರಿ ಇದೆ ಅದೆಲ್ಲ ಚಿಕ್ ಬೇಬಿಗೆ ಅಥವಾ ದೊಡ್ಡವ್ರಿಗೆ ಲೈಟ್ ವೇಟ್ ಅಲ್ಲಿ ಕೆಲವು ಎಲ್ಲ ಹೆವಿ ಹೆವಿ ಆಗ್ತಾರೆ ಲೈಟ್ ವೇಟ್ ಬೇಕು ಅಂದ್ರೆ ಅಂತ ಕಸ್ಟಮರ್ ಏನ್ ಬಂತಾರೆ ಲೈಟ್ ವೇಟ್ ಇದು ಇಲ್ಲ 4-5 grams ಇದೆಲ್ಲ 4-5 grams ಒಳಗಡೆ ಇದೆ ಲೈಟ್ ವೇಟ್ ಇದೆ ಸೋ ಇದು ಫ್ಯಾನ್ಸಿ 6-7 grams ಬರುತ್ತೆ ಅದೆಲ್ಲ ಬಾಂಬೆ ಜ್ಯುವೆಲ್ಲರಿ ಇದೆ ಸೋ ಇದೆಲ್ಲ ಬಾಂಬೆ ಡಿಸೈನ್ಸ್ ಕ್ಯಾಟಗರಿ ಬರುತ್ತೆ ಪ್ಲಸ್ ಇದನ್ನ ಇನ್ನೊಂದು ನೋಡಿ ಅದು ಮಾಮೂಲಿ ಟ್ರೆಡಿಷನಲ್ ಜ್ಯುವೆಲ್ಲರಿ ಇದೆ ಅದರ ಮೇಲೆ ಸೋ ಇದು ನಕಾಶೆನಾ ಅದು ಅದು ಸೇಮ್ ನಕಾಶೆ ಫಸ್ಟ್ ಟೈಮ್ ತೋರಿಸಿದಲ್ಲ ಅದು ಸೇಮ್ ನಕಾಶೆ ಇದೆ ಹೆವಿ ವೇಟ್ ಅದು 8-10 grams ಇರುತ್ತೆ ಅದು 16-20 grams ಇರುತ್ತೆ ಸರಿ ಈ ತರ ನಕಾಶೆ ವರ್ಕ್ ಎಲ್ಲ ನೀವು ಎಷ್ಟು ಪರ್ಸೆಂಟ್ ಹಾಕ್ತೀರಾ ಇದು ನೋಡಿ ನಾವು ಇದು ಎಲ್ಲ 13 ಇಂದ ಸ್ಟಾರ್ಟ್ ಇದೆ ಬರಿ 13 ಇಂದನೇ ಸ್ಟಾರ್ಟ್ ಆಗುತ್ತೆ 13 ಇಂದ ಸ್ಟಾರ್ಟ್ ಇದೆ 13-15 ಅಲ್ಲ ನಿಮಗೆ ಈ ತರ ಬ್ಯೂಟಿಫುಲ್ ನಕಾಶೆ ವರ್ಕ್ ಬರುತ್ತೆ ಆಮೇಲೆ ಅದು ಟ್ರೆಡಿಷನಲ್ ಜ್ಯುವೆಲ್ಲರಿ ಎಲ್ಲ ಒಬ್ಬರೆಲ್ಲ ಫೆನ್ಸಿನ್ ಕೇಳಲ್ಲ ಕೆಲವರು ಬರ್ತಾ ಅಷ್ಟೊಂದು ಹಳೆ ಡಿಸೈನ್ಸ್ ಬೇಕು ಅಂತ ಅವ್ರ ಕಸ್ಟಮರ್ಗೆ ಎಲ್ಲ ಮಾಮೂಲಿ ಡಿಸೈನ್ ಎಲ್ಲ ಸಿಗುತ್ತೆ ಏನ್ ರೇಂಜ್ ವೇಟ್ ಎಲ್ಲ ಏನು ಒಂದು ರೆಡಿ ಸಿಗುತ್ತೆ ಇಲ್ಲ ಒಂದ್ ದಿವಸ ಎಲ್ಲ ಕೊಟ್ಟು ಬರ್ತೀವಿ ನಾವು ರೆಡಿ ಇರುತ್ತೆ ಫ್ಯಾಕ್ಟ್ರಿಯಲ್ಲಿ ರೆಡಿ ಇರುತ್ತೆ ಅದು ಪರ್ಲ್ ಅದೇ ಬೆಲಿ ಮೋಡ ಅಂತ ಅದು ಹಳೆ ಅದು ಟ್ರೆಡಿಷನಲ್ ಇದು ಫ್ಯಾನ್ಸಿ ಇದೆ ಲೈಕ್ ಡೈಮಂಡ್ ತರ ಇದೆ ಡೈಮಂಡ್ ಕಾನ್ಸೆಪ್ಟ್ ಇದೆ ಡೈಮಂಡ್ ಕಾನ್ಸೆಪ್ಟ್ ಬಟ್ ಡೈಮಂಡ್ ಅಲ್ಲ ಅಲ್ಲ ಡೈಮಂಡ್ ಇಲ್ಲ ಅದು ಸಿಗ್ನೇಟ್ ಇದೆ ಸರೋಸ್ಕಿ ಸ್ಟೋನ್ ಅಲ್ಲಿ ಇದೆ ಸರೋಸ್ಕಿ ಸ್ಟೋನ್ಸ್ ಅಲ್ಲಿ ಆಗಿರೋಂತ ಸರೋಸ್ಕಿ ಸ್ಟೋನ್ ಇದೆ ಚೆನ್ನಾಗಿದೆ 18 ಕ್ಯಾರೆಟ್ ಅಲ್ಲಿ 18 ಕ್ಯಾರೆಟ್ ಇದೆ ನಿಮ್ಮಲ್ಲಿ 18 ಕ್ಯಾರೆಟ್ ಅಲ್ಲಿ ಅದು ಫ್ಯಾನ್ಸಿ ಯಾರು ಕೇಳ್ತಾರಲ್ಲ ಫ್ಯಾನ್ಸಿ ಯಾರು ಗಿಫ್ಟ್ ಕೊಡಗೆ ಸೋ ಸ್ಟಡ್ ಟೈಪ್ ಇದೂನು ಅಷ್ಟೇ ನಿಮಗೆ ಬಾರ್ನ್ ಬೇಬೀಸ್ ಇಂದ ದೊಡ್ಡೋರ್ ತಂಕನು ಹಾಕೋಬೇಕು ಹಾಕೋಬಹುದು ಡೈಲಿ ಕ್ಯಾಶುವಲ್ ವೇರ್ ಗೆ ಹೌದು ರೋಸ್ ಗೋಲ್ಡ್ ಆ ಇದು ಹೌದು ರೋಸ್ ಗೋಲ್ಡ್ 18 ಕ್ಯಾರೆಟ್ ಬರುತ್ತೆ ಇದಲ್ಲ 18 ಕ್ಯಾರೆಟ್ ನಾವು ಕೆಲವೊಂದು ರಿಂಗ್ ಕಲೆಕ್ಷನ್ಸ್ ಎಲ್ಲ ಕೂಡ ತೋರಿಸ್ತೀವಿ ನಿಮಗೆ ಡಿಸೈನ್ಸ್ ಅಂತೂ ನಿಮ್ಮ ಎಲ್ಲ ಕಡೆ ಸಿಗುತ್ತೆ ಬಟ್ ಏನಾದರೂ ಯೂನಿಕ್ ಆಗಬೇಕು ಡಿಫ್ರೆಂಟ್ ಆಗಬೇಕು ಅಂದರೆ ನೀವು ಇಲ್ಲಿ ಬರ್ಬೋದು ನೋಡಿ ಈ ರಿಂಗ್ಸ್ ಅಲ್ಲಿ ನಿಮಗೆ ಈ ತರ ಡ್ಯಾನ್ಸಿಂಗ್ ಸ್ಟೋನ್ ಅಂತ ಏನೋ ಒಂದು ಹೊಸದು ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಸೊ ಈ ತರ ಯುನೀಕ್ ಆಗಿ ನಿಮ್ಗೆ ಬೇಕು ಅಂದರೆ ಇಲ್ಲಿ ಬನ್ನಿ ನಿಮಗೆ ಲೈಟ್ ವೈಟ್ ಅಲ್ಲಿ ತುಂಬಾ ರೀಸನೇಬಲ್ ಪ್ರೈಸ್ ಅಲ್ಲಿ ಇರುತ್ತೆ ಮತ್ತೆ ನಿಮ್ಗೆ ತುಂಬಾ ತುಂಬಾ ಯುನೀಕ್ ಯುನೀಕ್ ರಿಂಗ್ಸ್ ಇದೆ ನೋಡಿ ಇದೆಲ್ಲ ಲೇಡೀಸ್ದು ಬರೀ 3-4 grams ಒಳಗಡೆ ಬರುತ್ತೆ ಈ ಸ್ಟೋನ್ ಎಲ್ಲ ನಿಮ್ಗೆ ಸಾರಿ ಮ್ಯಾಚಿಂಗ್ ಕೂಡ ಹಾಕೋಬಹುದಂತೆ ತುಂಬಾ ಯುನೀಕ್ ಜ್ಯುವೆಲ್ಲರೀಸ್ ಇಲ್ಲಿ ನಿಮ್ಗೆ ಸಿಗತ್ತೆ ಖಂಡಿತ ನಿಮ್ಗೆ ಎಲ್ಲಾ ಕಡೆ ಜ್ಯುವೆಲ್ಲರಿ ಶಾಪ್ಸ್ ಇರುತ್ತೆ ಎಲ್ಲಾ ಕಡೆ ಜ್ಯುವೆಲ್ಲರಿ ಸಿಗತ್ತೆ ಬಟ್ ಯುನೀಕ್ ಡಿಸೈನ್ಸು ಬೆಸ್ಟ್ ಪ್ರೈಸು ಲೈಟ್ ವೈಟ್ ಅಲ್ಲಿ ನಿಮ್ಗೆ ಬೇಕಾದ್ರೆ ಇಂಥ ಕಡೆ ನಿಮ್ಗೆ ಸಿಗತ್ತೆ ಮತ್ತೆ ನಿಮ್ಗೆ ಇಲ್ಲಿ ಕೆಲವೊಂದು ಜೆಂಟ್ಸ್ ರಿಂಗ್ಸ್ ಇದೆ ಲೈಕ್ ಗಣೇಶ ಟೆಂಪಲ್ ಜ್ಯುವೆಲ್ಲರಿ ವರ್ಕ್ ಕಾಸ್ಟಿಂಗ್ ವರ್ಕ್ ಸೊ ಲೈಕ್ ದೇವ್ರು ಇರುವಂತ ರಿಂಗ್ಸ್ ಕೂಡ ಇದೆ ಸೊ ಕೊಡಿ ಸರ್ ಹೌದು ಚೆನ್ನಾಗಿದೆ ಡಿಫ್ರೆಂಟ್ ಆಗಿದೆ ಸೊ ನೋಡಿ ಸೈಡ್ಸ್ ಎಲ್ಲ ನಿಮ್ಗೆ ಈ ತರ ತ್ರಿಶೂಲ್ ಎಲ್ಲ ಬರುತ್ತೆ ಸೊ ಚೆನ್ನಾಗಿದೆ ಯುನೀಕ್ ಆಗಿ ಸ್ವಲ್ಪ ಫ್ಯೂಷನ್ ಜ್ಯುವೆಲ್ಲರೀಸ್ ಅಂತೀವಲ್ಲ ಅಂಥದ್ದು ಮತ್ತೆ ಟ್ರೆಡಿಷನಲ್ ನಿಮ್ಗೆ ನವರತ್ನ ರಿಂಗ್ ಇದು ಸೊ ಆಲ್ಮೋಸ್ಟ್ ಸ್ವಲ್ಪ ಯುನೀಕ್ ಜ್ಯುವೆಲ್ಲರೀಸ್ ಬೇಕಾದ್ರೆ ನೀವು ಇಲ್ಲಿ ಬರ್ಬೋದು ಇದಲ್ಲದೆ ನಿಮ್ಗೆ ಕೆಲವೊಂದು ಜೆಂಟ್ಸ್ ದ ಇದು ಕೂಡ ಇದು ನೋಡಿ ತುಂಬಾ ಯುನೀಕ್ ಆಗಿರ ಸೊ ಈ ತರ ನಿಮ್ಗೆ ಯಾವ್ದಾದ್ರು ಕಸ್ಟಮೈಸ್ ಬೇಕಾದ್ರೂ ಸಿಗತ್ತೆ ರೆಡಿನೂ ತುಂಬಾ ಡಿಸೈನ್ಸ್ ಸಿಗತ್ತೆ ಮತ್ತೆ ಕಪಲ್ ರಿಂಗ್ಸು ಸಿಗತ್ತೆ ಕಪಲ್ ರಿಂಗ್ ಅಲ್ಲಿ ನಿಮ್ಗೆ ಏನಾದ್ರು ಓನ್ ಕಸ್ಟಮೈಸ್ ಡಿಸೈನ್ ಇದ್ರು ತಂದು ಕೊಟ್ರೆ ಮಾಡ್ಕೊಡ್ತಾರೆ ಬೇಸ್ಡ್ ಆನ್ ಆರ್ಡರ್ ನಿಮ್ಗೆ 1 week ಅಲ್ಲಿ
ಸೊ ಇದನ್ನು ಇವಾಗ ತುಂಬಾ ಟ್ರೆಂಡಿಂಗ್ ಇದೆ ಅಲ್ವಾ ಸರ್? ತುಂಬಾ ಟ್ರೆಂಡ್. ಸೊ ಇದರಲ್ಲಿ ಎಲ್ಲಾ ಸೈಜಸ್ ಅವೈಲೇಬಲ್ ಇದೆ ಅಲ್ವಾ? ಅವೈಲೇಬಲ್ ಇದೆ, ಅಥವಾ ಏನು ಒಂದ್ ದಿವಸನೇ ಮಾಡ್ಕೊಡ್ತೀವಿ, ಅದೇನಿಲ್ಲ. ಅದು ನೋಡಿ, ರೋಸ್ ಗೋಲ್ಡ್ ಅಲ್ಲಿ 18 ಕ್ಯಾರೆಟ್ ಅದು ರೋಸ್ ಗೋಲ್ಡ್ ಅಲ್ಲಿ ಇದೆ. ಸೊ 18 ಕ್ಯಾರೆಟ್ ರೋಸ್ ಗೋಲ್ಡ್ ಅಲ್ಲಿ ಬರುತ್ತೆ. ಕಪಲ್ ಸ್ಟ್ರಿಂಗ್ಸ್ ಇದೆ, ಡೈಮಂಡ್ ಕಾನ್ಸೆಪ್ಟ್, ಡೈಮಂಡ್ ತರ ಅನ್ಸುತ್ತೆ. ಬಟ್ ಡೈಮಂಡ್ ಇರಲ್ಲ, ಡೈಮಂಡ್ ಇಲ್ಲ, ಬಟ್ ಲುಕ್ ನಿಮಗೆ ಡೈಮಂಡ್ ತರನೇ ಇರುತ್ತೆ. ಡೈಮಂಡ್ ತರ ಸೇಮ್ ನೋಡಿದ್ರೆ ಯಾರು ಹಂಗೆ ಅನ್ಸಕ್ ಆಗಲ್ಲ, ಡೈಮಂಡ್ ಇಲ್ಲ ಅಂತ ಹೇಳಕ್ ಯಾರು ಹೇಳಂಗ ಇಲ್ಲ. ನೇಮ್ ಇನಿಷಿಯಲಿ ಏನ್ ಬೇಕಾದ್ರೆ ಮಾಡ್ಸ್ಕೋಬಹುದು, ನಿಮ್ಗೆ ಯಾವ ಡಿಸೈನ್ಸ್ ಅಲ್ಲಿ ಬೇಕಂತ ಯಾವ ಡಿಸೈನ್ ಸೈಜ್ ಎಲ್ಲ ಮಾಡ್ಕೋಬಹುದು. ಅದು ಜೆಂಟ್ಸ್ ಅಲ್ಲಿ ನಡೆಯೋದು, ಡೈಮಂಡ್ ವರ್ಕ್ ರಿಂಗ್ಸ್ ಎಲ್ಲ ಇದೆ. ಅದು ರೋಸ್ ಗೋಲ್ಡ್ ಜ್ಯುವೆಲ್ಲರಿ, ರೋಸ್ ಗೋಲ್ಡ್ ಜೆಂಟ್ಸ್ ಅಲ್ಲಿ. ಇದು ಅದ ನೀವು ಅದು ನಿಮ್ಗೆಲ್ಲ ಸಿಗುತ್ತೆ. ಸ್ವಲ್ಪ ಜೆಂಟ್ಸ್ ಈಗ ಟ್ರೆಂಡಿ ಅಂದ್ರೆ ಏನಿದೆ, ಸ್ವಲ್ಪ ಯೂನಿಕ್ ರಿಂಗ್ ಬೇಕು ಅವ್ರಿಗೆ, ಸ್ವಲ್ಪ ಹೆವಿ ಸೈಜ್, ಹೆವಿ ಸೈಜ್ ಎಲ್ಲ ಅಂದ್ರೆ ಡಿಫ್ರೆಂಟ್ ಆಗಿರ್ಬೇಕು ಅಂದ್ರೆ. ಸೊ ಕೆಲವೊಂದು ಸೆಲೆಬ್ರಿಟೀಸ್ ಎಲ್ಲ ವೇರ್ ಮಾಡೋದು ನಾವು ನೋಡಿದ್ರೆ ಡಿಫ್ರೆಂಟ್ ಆಗಿ ಏನಾದ್ರೆ ಲೈಟ್ ವೇಟ್ ಅಲ್ಲಿ ಏನ್ ಹೇಳಿ 20 ಗ್ರಾಮ್, 15 ಗ್ರಾಮ್ಸ್, ಓಕೆ 10 ಗ್ರಾಮ್ ಇಂದ ಸ್ಟಾರ್ಟ್ ಇದೆ. ಸೊ ಬರೀ 10-15 ಗ್ರಾಮ್ಸ್ ಒಳಗಡೆ ಇಷ್ಟು ಹೆವಿ ಲುಕ್ ಕೊಡತ್ತೆ, ಏನೋ ಒಂದು 10-15 ಗ್ರಾಮ್ ರಿಂಗ್ ಅಂತ ಅನ್ಸಲ್ಲ ಇದು ನೋಡಕ್ಕೆ. 30 ಗ್ರಾಮ್, 40 ಗ್ರಾಮ್ ಅನ್ಸುತ್ತೆ. ಹೌದು, ಬರೀ ಇದು 14 ಗ್ರಾಮ್ಸ್ ಅಷ್ಟೇ. 14 ಗ್ರಾಮ್ ಲೈಟ್ ನೋಡಕ್ ಸ್ವಲ್ಪ 20 ಗ್ರಾಮ್ ತರ ಅನ್ಸುತ್ತೆ. ಹೌದು ಸರ್, ಎಂಬೋ ಜ್ಯುವೆಲ್ಲರಿ ಅಂತ ಇದಲ್ಲ. ಸೊ ಇದು ಏನಂತಾರೆ ಸರ್ ಈ ವರ್ಕ್ ನ? ಯಾವ್ದು ಈ ಪರ್ಟಿಕ್ಯುಲರ್ ಡಿಸೈನ್? ಅದೇ ಪರ್ಟಿಕ್ಯುಲರ್ ಅದೆಲ್ಲ ಅಂದ್ರೆ ಅದೇ ಈಗ ಸ್ಪೆಷಲ್ ನಕಾಶ್ ಅಂತ ಬರ್ತದೆ. ವೆಯ್ಟ್ ಲೆಸ್ ಮಾಡಿ ಹಾಕಿದಾರೆ ನೋಡಿ, ಇಲ್ಲಿ ನೋಡಿ ಸರ್. ಇದೇನಂತಾರೆ ಸರ್ ಈ ಪರ್ಟಿಕ್ಯುಲರ್ ನಾವು? ಅದು ಗಂಡ ಬೇರುಂಡ ತರ, ಗಂಡ ಬೇರುಂಡ. ಓಕೆ, ಚೆನ್ನಾಗಿದೆ, ಯುನೀಕ್ ಜ್ಯುವೆಲ್ರೀಸ್ ಇದೆ. ಆಕ್ಸಿಡೈಸ್ ಅಂತ ಬರ್ತದೆ, ಸೈಜ್ ಅಲ್ಲೆಲ್ಲ ನಿಮ್ಗೆ ನೀಟ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಸೊ ಬ್ಯೂಟಿಫುಲ್ ರಿಂಗ್ಸ್ ಇದು, ಎಲ್ಲಾನು ಸೆಲೆಬ್ರಿಟಿ ಕಲೆಕ್ಷನ್ಸ್ ತರ ಇದೆ. ಬಟ್ ಲೈಟ್ ವೆಯ್ಟ್ ಎಲ್ಲಾರು ಅಫೋರ್ಡ್ ಮಾಡ್ಬೋದು. ಆಲ್ಮೋಸ್ಟ್ ಎಲ್ಲಾನು ನಿಮ್ಗೆ 10-15 ಗ್ರಾಮ್ಸ್ ಒಳಗಡೆನೆ ಇದೆ ಈ ಡಿಸೈನ್ಸ್ ಎಲ್ಲ, ಅಲ್ವಾ ಸರ್? ಸರ್ ಇದೇನಿದೆ ಸರ್ ಇದು? ಅದು ಲೋಗೋ ಇದೆ. ಇವಾಗ ನೀವು ತೋರಿಸ್ತಾ ಇರೋದು ಸರ್ ಅದು ನೋಡಿ, ಜೆಂಟ್ಸ್ ಜೆಂಟ್ಸ್ ಚೈನ್ ಅಥವಾ ಬ್ರಾಸ್ಲೆಟ್. ಓಕೆ, ಲೈಟ್ ವೆಯ್ಟ್ ಅಲ್ಲಿ ನೋಡಕ್ಕೆ ಸ್ವಲ್ಪ. ಸೊ ಇದೂ ಅಷ್ಟೇ, ತುಂಬಾ ಹೆವಿ ಲುಕ್ ಇದೆ ಬಟ್ ತುಂಬಾ ಲೈಟ್ ವೆಯ್ಟ್ ಇರುತ್ತೆ ನಿಮ್ಗೆ. ಓನ್ಲಿ 50 ಗ್ರಾಮ್ಸ್, 50 ಗ್ರಾಮ್ಸ್ ಅಲ್ಲಿ ಇಷ್ಟು ದೊಡ್ಡ ಚೈನ್ ಲೈಕ್ ಮೆನ್ಸ್ ದಾ ಸರ್ ಇದು? ಮೆನ್ಸ್ ಇದು ಎಲ್ಲಾನು ಮೆನ್ಸ್ ಚೈನ್ ಇದೆ, ಇದು 50 ಗ್ರಾಮ್ಸ್ ಇದೆ. ಸೊ ಎಲ್ಲಾನು ಇದೆಲ್ಲ ನಾವು ಸೆಲೆಬ್ರಿಟೀಸ್ ಲೈಕ್ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಎಲ್ಲ ಹಾಕಿರೋದು ನೋಡಿರ್ತೀವಿ, ತುಂಬಾನೇ ಡಿಫ್ರೆಂಟ್ ಆಗಿರೋದು. ಸೊ ಬ್ರೇಸ್ಲೆಟ್ಸ್ ಇದೆ, ಲೈಟ್ ವೆಯ್ಟ್ ಸ್ವಲ್ಪ ನೋಡಕ್ಕೆ 30 ಗ್ರಾಮ್ಸ್ ಇಂದ 40 ಗ್ರಾಮ್ ಒಳಗಡೆ ಇದೆ. 30 ಗ್ರಾಮ್ ಆಫೀಸ್ ವೇರ್ ಗೆ ಎಲ್ಲ ಬೇಕಂದ್ರೆ ಸಿಂಪಲ್ ಡಿಸೆಂಟ್ ಆಗಿ ವರ್ಕ್ ಇದೆ ನೋಡಿ. ಸೊ ಇದೆಲ್ಲ ಕೆಲವೊಂದು ಎಲ್ಲ ನಿಮಗೆ ಈ ತರ ಎಂಬೋಸ್ಡ್ ಡಿಸೈನ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ಜೆಂಟ್ಸ್ ಚೈನ್ ಇದೆ, ಏನ್ ವೇಟ್ ಡಿಸೈನ್ಸ್ ಎವ್ರಿ ಒಂದು ರೆಡಿ ಸಿಗತ್ತೆ ಅದರಲ್ಲಿ. ಸೊ ಇದೆಲ್ಲ ರೆಡಿನೇ ಇದೆ ನಿಮ್ಮಲ್ಲಿ? ರೆಡಿ ಇದೆ, ಯಾವ ಡಿಸೈನ್ಸ್ ಏನ್ ಎಷ್ಟು ತೂಕ ಬೇಕು ಎಲ್ಲ ರೆಡಿ ಇದೆ ಮೇಡಮ್. ಸೊ ಇದು ಏನೋ ಒಂಥರ ಡಿಫ್ರೆಂಟ್ ಇದೆ, ಡಿಫ್ರೆಂಟ್ ಆಗಿ ಲೈಟ್ ವೆಯ್ಟ್, ಬರೀ 30 ಗ್ರಾಮ್ಸ್ ಇದೆ, ಬರೀ 30 ಗ್ರಾಮ್ಸ್ ಇದೆ ಲೈಟ್ ವೆಯ್ಟ್, ಲೈಟ್ ವೆಯ್ಟ್ ಇದೆ. ಸೊ ನೋಡಕ್ಕೆ ತುಂಬಾ ಹೆವಿ ಇದೆ ಬಟ್ ಲೈಟ್ ವೆಯ್ಟ್ ಅಲ್ಲಿ ನಿಮಗೆ ಹೆವಿ ಲುಕ್ ಸಿಗತ್ತೆ ನೋಡಿ. ಈಗ ನೋಡಿ, ಇದು ಲೇಡೀಸ್ ಇದು, ಮಂಗಲ್ಯ ಚೈನ್ ಇದೆ. ಸೊ ಇದು ಲೇಡೀಸ್ ದಾ? ಹಾ, ಲೇಡೀಸ್ ಚೈನ್. ಓಕೆ, 100 ಗ್ರಾಮ್ಸ್ ಇದು ರೆಡಿ ಇದೆ, ಮಂಗಲ್ಯ ಚೈನ್. ಓ, ತುಂಬಾ ಹೆವಿ, ಚೆನ್ನಾಗಿದೆ. ಇದೇನ್ ಡಿಸೈನ್ ಅಂತೀರಾ? ಅದು ಬಟನ್ ಚೈನ್. ಓಕೆ, ನೋಡಿ ಇನ್ನೂ ಒಂದು ಫ್ಯಾನ್ಸಿ ಚೈನ್ಸ್ ಎಲ್ಲ ಫಂಕ್ಷನ್ ವೇರ್ ಗೆಲ್ಲ. ಸೊ ಇದಕ್ಕೆ ಪೆಂಡೆಂಟ್ ಹಾಕೋ? ಪೆಂಡೆಂಟ್ ಎಲ್ಲ ರೆಡಿ ಇದೆ, ಪೆಂಡೆಂಟ್ಸ್ ಎಲ್ಲ ಸೆಪರೇಟ್ ಆಗಿದೆ, ಅದನ್ನ ನೋಡಿ ಹಾಕ್ಸ್ಕೋಬಹುದು. ಲೈಟ್ ವೆಯ್ಟ್ ಮಂಗಲ್ ಚೈನ್ ಇಲ್ಲ, ನಮ್ಗೆ ಫುಲ್ ಲೈಟ್ ವೆಯ್ಟ್ ಅಲ್ಲಿ ಬೇಕಾದ್ರೆ 29 ಗ್ರಾಮ್ಸ್, 29 ಗ್ರಾಮ್ಸ್ ಅಲ್ಲಿ ಡಬಲ್ ಲೇಯರ್ ಲೈಟ್ ವೆಯ್ಟ್ ಅಲ್ಲಿ. ಮಂಗಲ ಚೈನ್ ಅಲ್ಲಿ ಎವ್ರಿ ವೆಯ್ಟ್, ಎವ್ರಿ ಡಿಸೈನ್, ಎವ್ರಿ ಸೈಜ್ ಎಲ್ಲ ರೆಡಿ ಇರುತ್ತೆ. 28 ಗ್ರಾಮ್ಸ್ ಅಲ್ಲಿ ಡಬಲ್ ಲೇಯರ್ ಬಂದಿದೆ, ಡಬಲ್ ಲೈಟ್, ಅದು ಇದೆ, ಸ್ಟ್ರಾಂಗ್ ಸ್ಟರ್ಡಿ ಕೂಡ ಇದೆ. ಸೊ ಇದಕ್ಕೂ ಬೇಕಾದ್ರೆ ನೀವು ಪೆಂಡೆಂಟ್ ಯೂಸ್ ಮಾಡ್ಕೋಬಹುದು, ಏನ್ ತೊಂದ್ರೆ ಇಲ್ಲ ಅದ್ರಲ್ಲಿ, ನೀವು ರಫ್ ಯೂಸ್ ಮಾಡಿ, ಏನ್ ಪ್ರಾಬ್ಲಮ್ ಏನ್ ಬರಲ್ಲ. ಅದು ಪ್ಲಸ್ ಫ್ಯಾನ್ಸಿ ಫಂಕ್ಷನ್ ವೇರ್ ಎಲ್ಲ ಅದ್ರಲ್ಲಿ ಒಂದ್ ಸಿಂಗಲ್ ಲೈನ್ ಬೇಕಾದ್ರೆ ಸಿಂಗಲ್ ಲೈನ್ ಸಿಗುತ್ತೆ. ಸರಿ, ಈ ತರ ಮಾಂಗಲ್ಯ ಸರ ಅಂದ್ರೆ ಲೈಕ್ ಏನ್ ಗ್ರಾಮ್ ಇಂದ ಸ್ಟಾರ್ಟ್ ಆಗುತ್ತೆ? ಮಾಂಗಲ್ಯ ಚೈನ್ 16 ಗ್ರಾಮ್ ಇಂದ ಸ್ಟಾರ್ಟ್, ಬರೀ 16 ಗ್ರಾಮ್ಸ್ ಇಂದ ಇದೆ. ಲೆಂತ್ ಎಲ್ಲ ಬರುತ್ತಾ? ಲೆಂತ್ ಮಾಮೂಲಿ 24 ಇಂಚ್, 26 ಇಂಚ್, ಎಷ್ಟು ಬೇಕೋ ಎಲ್ಲ ರೆಡಿ ಸಿಗುತ್ತೆ. ಸ್ಟಾರ್ಟಿಂಗ್ 16 ಇಂದ ನಿಮ್ಗೆ ಎಷ್ಟು ಬೇಕೋ ಎಲ್ಲ ರೆಡಿ ಇರುತ್ತೆ, ರೆಡಿನೂ ಇರುತ್ತೆ ಇಲ್ಲಿ, ರೆಡಿನೂ ಇರುತ್ತೆ. ಕೆಲವು ಪರ್ಟಿಕ್ಯುಲರ್ ಡಿಸೈನ್ ನಿಮ್ಗೆ ಅದೇ ಬೇಕಂದ್ರೆ ಒಂದ್ 2 ದಿವಸದಲ್ಲಿ ಮಾಡ್ಕೊಡ್ತೀವಿ, ಅದನ್ನ ಟೂ ಡೇಸ್ ಅಲ್ಲಿ ಮಾಡ್ಕೊಡ್ತೀವಿ. ಸೊ ಚೆನ್ನಾಗಿದೆ ಈ ತರ, ನಿಮ್ಗೆ ಚೈನ್ ವೆರೈಟೀಸ್ ಅಲ್ಲೂ ಎಲ್ಲಾ ತರ ಚೈನ್ಸ್ ಇರುತ್ತೆ. ಈವನ್ ಈ ತರ ಚೈನ್ ಗಿಫ್ಟಿಂಗ್ ಪರ್ಪಸ್ ಗೆ ಆಗ್ಲಿ ಅಥವಾ ಬಾರ್ನ್ ಬೇಬೀಸ್ ಗೆ ಸಿಗುತ್ತೆ. ನೋಡಿ ಫ್ಯಾನ್ಸಿ, ತುಂಬಾ ಟ್ರೆಂಡ್ ಇದೆ.
ಲೈಟ್ ವೆಯ್ಟ್ 3 ಗ್ರಾಮ್ಸ್ 4 ಗ್ರಾಮ್ಸ್ ಅದೆಲ್ಲ ಬರೀ 3 ಗ್ರಾಮ್ಸ್ 4 ಗ್ರಾಮ್ಸ್ 3 4 ಗ್ರಾಮ್ಸ್ ಇದೆ ಅದನ್ನ ಏನಿದೆ ಫುಲ್ ಫ್ಯಾನ್ಸಿ ಯೂನಿಕ್ ಜ್ಯುವೆಲರಿ ಅದೆಲ್ಲ ರೋಸ್ ಗೋಲ್ಡ್ ಅಲ್ಲಿ ಇದೆ ಮಾಮೂಲಿ ಗೋಲ್ಡ್ ಅಲ್ಲ ಬೇಕಂದ್ರೆ ಸಿಗುತ್ತೆ ಅದೆಲ್ಲ ಫ್ಯಾನ್ಸಿ ಯೂನಿಕ್ ವರ್ಕ್ ಅಂತ ಆಫೀಸ್ ಪಾರ್ಟಿ ವೇರ್ ಎಲ್ಲ ನಾರ್ಮಲ್ ಗೋ ಏನು ಡಿಫರೆನ್ಸ್ ಇದೆ ಸರ್ ರೋಸ್ ಗೋಲ್ಡ್ ಗೋ ನಾರ್ಮಲ್ ಅದು ನೋಡಿ 22 ಕ್ಯಾರೆಟ್ ಬರುತ್ತೆ ಸ್ವಲ್ಪ ಸ್ಟ್ರಾಂಗ್ ಜಾಸ್ತಿ ಇರಲಿ ಇದೆ ಲೈಟ್ ವೆಯ್ಟ್ ಅಲ್ಲಿ ಜ್ಯುವೆಲರಿ ಮಾಡ್ತಾರಲ್ಲ ಸ್ವಲ್ಪ ಲೈಫ್ ಜಾಸ್ತಿ ಬರಬೇಕು ಅಂದ್ರೆ 18 ಕ್ಯಾರೆಟ್ ಅಲ್ಲಿ ಮಾಡ್ತಾರೆ ಓಕೆ ಅಷ್ಟೇ ಸೋ ಡಿಸೈನ್ಸ್ ನೋಡಿ ಬರಿ 3 4 ಗ್ರಾಮ್ಸ್ ಅಲ್ಲಿ ಇರುವಂತ ಡಿಸೈನ್ಸ್ ಇದು ಈವನ್ ಕಾಲೇಜ್ ಹುಡುಗಿರು ಸ್ವಲ್ಪ ಫ್ಯಾನ್ಸಿಯಾಗಿ ಹಾಕಬೇಕಾದ್ರೆ ಹಾಕೋಬಹುದು ಇದೆಲ್ಲ ಚೆನ್ನಾಗಿರುತ್ತೆ ಸ್ಟ್ರಾಂಗ್ ಇರುತ್ತೆ ಸ್ಟ್ರಾಂಗ್ ಇರುತ್ತೆ ಲೈಫ್ ಇರುತ್ತೆ ಅದು ಲೈಫ್ ಇರುತ್ತೆ ಸೋ ಚೆನ್ನಾಗಿದೆ ಇದು ನೆಕ್ಸ್ಟ್ ನಾವು ಬಂದಿರೋ ಸೆಕ್ಷನ್ ಬಂದ್ಬಿಟ್ಟು ಲೈಕ್ ಸಿಲ್ವರ್ ಆರ್ಟಿಕಲ್ಸ್ ಪೂಜಾ ಆರ್ಟಿಕಲ್ಸ್ ಎಲ್ಲ ಸಿಗುತ್ತೆ ಲೈಕ್ ಏನೆಲ್ಲ ಇರುತ್ತೆ ಮ್ಯಾಮ್ ಇಲ್ಲಿ ಮೇಡಮ್ ಸಿಲ್ವರ್ ಅಲ್ಲಿ ನಿಮಗೆ ಊದ್ಗಡ್ಡಿಯಿಂದ ನಿಮಗೆ ಕಳಸ ಚಂಬುವರೆಗೂ ಸಿಗುತ್ತೆ ಮತ್ತೆ ಊಟದ ಪ್ಲೇಟು ಆಂಟಿಕ್ ಜುವೆಲರಿ ಫ್ರೇಮ್ಸು ಮ್ಯಾರೇಜ್ಗಳಿಗೆ ಕೊಡೋದಕ್ಕೆ ಮತ್ತೆ ಆಂಟಿಕ್ ಅಲ್ಲಿ ನಿಮಗೆ ಜೈಪುರ್ ವರ್ಕು ಮತ್ತೆ ಜುವೆಲರಿ ಐಟಮ್ಸ್ ಬೇಕಂದ್ರೆ ರೋಸ್ ಗೋಲ್ಡು ಸಿಲ್ವರ್ ಬೇಸ್ಡ್ ಜುವೆಲ್ರೀಸ್ ಹೌದು ನಿಮ್ಗೆ ನೋಡೋದಕ್ಕೆ ಕಂಪ್ಲೀಟ್ 18 ಕ್ಯಾರೆಟ್ ಗೋಲ್ಡ್ ತರ ಕಾಣಿಸುತ್ತೆ ಬಟ್ ಇದು 18 ಕ್ಯಾರೆಟ್ ಗೋಲ್ಡ್ ಅಲ್ಲ ಸಿಲ್ವರ್ ಬರುತ್ತೆ ಜುವೆಲರಿ ವರ್ಕ್ ಇದು ಅಷ್ಟೇ ನಾರ್ಮಲ್ ಜರ್ಕನ್ ವರ್ಕ್ ಅಲ್ಲಿ ಮಾಡಿರ್ತಾರೆ ಜರ್ಕನ್ ಸ್ಟೋನ್ ವರ್ಕ್ ಅಲ್ಲಿ ಮಾಡಿರ್ತಾರೆ ರೋಡಿಯಂ ಪಾಲಿಶ್ ಬರುತ್ತೆ ಡಿಫ್ರೆಂಟ್ ಆಗಿ ಜುವೆಲರಿ ಕಲೆಕ್ಷನ್ ಗಳು ಸಿಗುತ್ತೆ ಇದೆಲ್ಲ ಸ್ಯಾರಿ ಪಿನ್ಸ್ ಹೌದು ಸ್ಯಾರಿ ಪಿನ್ಸ್ ಬರುತ್ತೆ ಇದೆಲ್ಲ ಸೋ ಕೆಲವೊಂದು ಜುವೆಲ್ರೀಸ್ ಇದೆ ಮತ್ತೆ ನಿಮಗೆ ಗಿಫ್ಟ್ ಆರ್ಟಿಕಲ್ಸ್ ಇದೆ ಪೂಜಾ ಆರ್ಟಿಕಲ್ಸ್ ಇದೆ ಈಗ ನೆಕ್ಸ್ಟ್ ಎಲ್ಲ ವರ್ಮಾಲಕ್ಷ್ಮಿ ಸೀಸನ್ ಬರ್ತಾ ಇದೆ ಸೊ ವರ್ಮಾಲಕ್ಷ್ಮಿಗೆ ಬೇಕಾಗಿರೋ ಅಷ್ಟಲಕ್ಷ್ಮಿ ಬಿಂದಿಗೆ ಆಗಿರ್ಬೋದು ಚಂಬ ಆಗಿರ್ಬೋದು ನೋಡಿ ಇದೆಲ್ಲ ನಿಮ್ಗೆ ಜೈಪುರ್ ವರ್ಕ್ ಬರುತ್ತೆ 3D ಕಾನ್ಸೆಪ್ಟ್ ಅಲ್ಲಿ ಮಾಡ್ತಾರೆ ಇದೆಲ್ಲ ತುಂಬಾ ಚೆನ್ನಾಗಿದೆ ಬ್ಯೂಟಿಫುಲ್ ಆಗಿದೆ ಒಳ್ಳೆ ಎಂಬೋಸ್ಡ್ ದೇವಿ ಏನೋ ಕೂತಿರೋ ತರಾನೇ ಇದೆ ಅಲ್ಲ ಹೌದು ಮತ್ತೆ ಕ್ಲೀನಿಂಗ್ ಮೇಂಟೆನೆನ್ಸ್ ಎಲ್ಲ ಈಸಿ ಇರುತ್ತೆ ನಿಮ್ಗೆ ಸೊ ಇದು ಫಿನಿಶಿಂಗ್ ಹಿಂಗೆ ಆಂಟಿಕ್ ಆಂಟಿಕ್ ಬರೋದೇ ಆ ತರ ಸೊ ಈ ತರದ್ರಲ್ಲಿ ನಿಮ್ಗೆ ಎಲ್ಲ ಸಿಗತ್ತೆ ಲೈಕ್ ಬರೀ ಏನಂದ್ರೆ ಅದು ಚಂಬ ಅಲ್ದೆ ಬೇರೆ ಎಲ್ಲಾನು ಬೇರೆ ಬಿಂದಿಗೆ ಬೇಕಂದ್ರೆ ಬಿಂದಿಗೆ ದೀಪ ಕಳಸ ಎಲ್ಲ ಪೂಜಾ ಸೆಟ್ ಫುಲ್ ಸಿಗತ್ತೆ ಹೌದು ಎಲ್ಲ ಸಿಗುತ್ತೆ ಸೊ ಈ ಸೆಕ್ಷನ್ ಅಲ್ಲಿ ನಿಮ್ಗೆ ಫುಲ್ ಆಂಟಿಕ್ ಸಿಲ್ವರ್ ಆರ್ಟಿಕಲ್ ಸಿಗತ್ತೆ ಮತ್ತೆ ಕೆಲವೊಂದು ಫ್ರೇಮ್ಸ್ ಹೇಳಿದ್ರಿ ಇದೆಲ್ಲ ಕೆಲವೊಂದು ಸ್ಮಾಲ್ ಸೈಜ್ ಇಂದ ಸಿಗತ್ತಾ ಹೌದು ನಿಮ್ಗೆ ಮಿನಿಮಮ್ ನಿಮ್ಗೆ 300 ರುಪೀಸ್ ಇಂದ 25,000 ವರ್ಗೂ ರೋಸ್ ವುಡ್ ವರ್ಗೂ ನಿಮ್ಗೆ ಫ್ರೇಮ್ ವರ್ಕ್ ಬರುತ್ತೆ ಸಿಲ್ವರ್ ಅಲ್ಲಿ ಅದು ಒಂದ್ ಫ್ರೇಮ್ ತೋರ್ಸಣ ಮ್ಯಾಮ್ ಸೊ ಯಾರಾದ್ರೂ ಮದ್ವೆ ಪರ್ಪಸ್ ಗೆ ರಿಟರ್ನ್ ಗಿಫ್ಟ್ ಎಲ್ಲ ಪ್ಲಾನ್ ಮಾಡ್ತಾ ಇದೀರಾ ಒಳ್ಳೆ ಗಿಫ್ಟ್ ಕೊಡ್ಬೇಕು ಅಂದ್ರೆ 300 ರುಪೀಸ್ ಇಂದ ಸ್ಟಾರ್ಟ್ ಆಗತ್ತಂತೆ ಸೊ ಇದೆಲ್ಲ ಫುಲ್ ಕಂಪ್ಲೀಟ್ ನೀವು ಮಾಡಿ ಕೊಡ್ತೀರಾ ಹೌದು ಮೇಲಿರೋದು ಕೋಟ್ ಏನಂತಾರೆ ಸಿಲ್ವರ್ ಸೀಟ್ ಅಲ್ಲಿ ಮ್ಯಾಟ್ ಫಿನಿಶಿಂಗ್ ಅಲ್ಲಿ ಮಾಡಿರ್ತಾರೆ ಇದೆಲ್ಲ ನಿಮ್ಗೆ ರೋಸ್ ವುಡ್ ಬರುತ್ತೆ ನಿಮ್ಗೆ ಬೇಕು ಅಂದ್ರೆ ಫ್ರೇಮ್ ನಿಮ್ ಮನೆ ದೇವ್ರು ಯಾವ್ದಾದ್ರು ಇದ್ರೆ ಕಸ್ಟಮೈಸ್ ಮಾಡಿ ಕೂಡ ನಿಮ್ ದೇವ್ರ ಮನೆಗೆ ಏನ್ ಫ್ರೇಮ್ ಮಾಡ್ತಾ ಇದ್ರು ಆ ಇದ್ರ ಪ್ರಕಾರ ಮಾಡ್ಕೋಬಹುದು ಆಮೇಲೆ ಏನಾಗುತ್ತೆ ಬೆಸ್ಟ್ ಡಿಸ್ಕೌಂಟ್ ಅಲ್ಲಿ ಮಾಡ್ಕೊಡ್ತೀವಿ ಸೊ ಇದೆಲ್ಲಾನು ಸಿಲ್ವರ್ ಶೀಟ್ಸ್ ಅಲ್ಲಿ ಮಾಡುವಂತದ್ದು ನಿಮ್ಗೆ ಲೈಟ್ ವೈಟ್ ಎಲ್ಲ ಇರುತ್ತೆ ಸೊ ದಟ್ ಎಲ್ಲರೂ ಅಫೋರ್ಡ್ ಮಾಡ್ಬೋದು ಸೈಜಸ್ ನಿಮ್ಮ ಬೇಸ್ಡ್ ಆನ್ ನಿಮ್ ಕಸ್ಟಮೈಸ್ ಅಲ್ಲಿ ಮಾಡಿಸ್ಕೋಬಹುದು ಮಾಡ್ಕೊಡ್ಬೋದು ಈಗ ನೋಡಿ ಅದಿದೆ ಆಂಟಿಕ್ ಜುವೆಲ್ಲರಿ ತರ ಫ್ರೇಮ್ಸ್ ಬರುತ್ತೆ ಆಂಟಿಕ್ ಅಂತಂದ್ರೆ ಮೀನ್ಸ್ ಗೋಲ್ಡ್ ಫಿನಿಶಿಂಗ್ ಅಲ್ಲಿ ಬರುತ್ತೆ ಫ್ರೇಮ್ಸ್ ಇದು ಕಂಪ್ಲೀಟ್ ರೋಸ್ ವುಡ್ ಅಲ್ಲಿ ಮಾಡ್ತಾರೆ 3D ತರ ಸೊ ಅಲ್ಲಿರೋದು ದೊಡ್ಡ ಸೈಜಸ್ ಸೊ ಇಲ್ಲಿ ಕೆಲವೊಂದು ಗೋಲ್ಡನ್ ಫ್ರೇಮ್ಸ್ ಇಟ್ಟಿದಿರಲ್ಲ ಅದು ಏನಿದೆ ಮ್ಯಾಮ್ ಮೇಡಮ್ ಇದು 24 ಕ್ಯಾರೆಟ್ ಸೀಟ್ ಅಲ್ಲಿ ಮಾಡ್ತಾರೆ ಇದು 24 ಕ್ಯಾರೆಟ್ ಶೀಟ್ ಇರುತ್ತೆ ಸೀಟ್ ಅಲ್ಲಿ ಮಾಡೋದ್ ನಿಮ್ಗೆ ಕಂಪ್ಲೀಟ್ ಗೋಲ್ಡ್ ವರ್ಕ್ ಅಲ್ಲಿ ಮಾಡ್ತಾರೆ ತೆಳು 24 ಕ್ಯಾರೆಟ್ ಸೀಟ್ ಅಲ್ಲಿ ಈ ವರ್ಕ್ ಫಿನಿಶಿಂಗ್ ಬರೋದು ರಿಟರ್ನ್ ಗು ಬೈಬ್ಯಾಕ್ ಇದೆ ವಾರಂಟಿ ಕಾರ್ಡ್ ಎಲ್ಲ ಕೊಡ್ತಾರೆ ಸೊ ಇದನ್ನು ರೀಸೇಲ್ ವ್ಯಾಲ್ಯೂ ಇರುತ್ತೆ ರೀಸೇಲ್ ವ್ಯಾಲ್ಯೂ ಇದೆ ಈಗ ಗಿಫ್ಟಿಂಗ್ ನಾರ್ಮಲ್ ಸಿಲ್ವರ್ ಎಲ್ಲ ಕಾಮನ್ ಆಗಿ ಎಲ್ಲರೂ ಕೊಡ್ತಾರೆ ಇದು ಸ್ವಲ್ಪ ಯೂನಿಕ್ ಆಗಿರುತ್ತೆ ಗಿಫ್ಟಿಂಗ್ ಕೊಡೋದಕ್ಕೆ ತುಂಬಾ ಡಿಫರೆಂಟ್ ಇರುತ್ತೆ ಕಾರ್ಡ್ ಎಲ್ಲ ಇಟ್ಟಿದಿರಲ್ಲ ಲೈಕ್ ಸ್ಕ್ಯಾನಿಂಗ್ ಕಾರ್ಡ್ ಇದೆಲ್ಲ ಅದ್ರ ಬಗ್ಗೆ ಐಟಮ್ ಬಗ್ಗೆ ಡೀಟೇಲ್ಸ್ ಇರುತ್ತೆ ಇದೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡ್ಕೋಬಹುದು ಹೌದು ಮ್ಯಾನುಫ್ಯಾಕ್ಚರ್ ಆಗೋದು ಥೈಲ್ಯಾಂಡ್ ಅಲ್ಲಿ ಇದೆಲ್ಲ ಥೈಲ್ಯಾಂಡ್ ಮೇಡ್ ಸೊ ಎಲ್ಲ ಗೋಲ್ಡ್ 24 ಕ್ಯಾರೆಟ್ ಶೀಟ್ ಅಲ್ಲಿ ಮಾಡೋದ ಹೌದು 24 ಕ್ಯಾರೆಟ್ ಸೀಟ್ ಅಲ್ಲಿ ರೀಸೇಲ್ ಇರೋಂಥದ್ದು ಇದು ಗಿಫ್ಟ್ ಕೊಟ್ಟನೋ ಚೆನ್ನಾಗಿರುತ್ತೆ ಇದು ನೀವು ರೂಮು ಬೆಡ್ ರೂಮು ಆಫೀಸ್ ರೂಮು ಎಲ್ಲಿ ಬೇಕಾದ್ರೂ ಇಟ್ಕೋಬಹುದು ಇದು ಸೊ ಗಿಫ್ಟಿಂಗ್ ಪರ್ಪಸ್ ಗೆ ಅಫೋರ್ಡ್ ಮಾಡಬಹುದಾ ಮ್ಯಾಮ್ ರೇಂಜ್ ಏನಿದೆ ಇದು ಇದು 2.5 ಇಂದ ನಿಮಗೆ 28 ರೇಂಜ್ ವರೆಗೂ ಸಿಗುತ್ತೆ 2.5 thousand ಇಂದ 28,000 ವರೆಗೂ ಯಾರಿಗಾದ್ರೂ ನಿಮ್ ಮದ್ವೆ ಗಿಫ್ಟ್ ಕೊಡಬೇಕು ಅಥವಾ ಒಳ್ಳೆ ಬಜೆಟ್ ಅಲ್ಲಿ ಗಿಫ್ಟ್ ಕೊಡಬೇಕು ಅಂದ್ರೆ ಇದಕ್ಕೆ ಹೋಗ್ಬೋದು ಚೆನ್ನಾಗಿದೆ ಎಲ್ಲಾ ದೇವ್ರದ್ದು ಐಡಲ್ಸ್ ಇದೆ ಅದರಲ್ಲಿ ಹೌದು ಅದರಲ್ಲಿ ಕ್ಯಾಟ್ಲಾಗ್ ಕೂಡ ಬರುತ್ತೆ ನಿಮ್ಗೆ ಯಾವ ತರ ಬೇಕೋ ಅದನ್ನ ಆಲ್ಟರ್ನೇಟ್ ಮಾಡ್ಕೊಡ್ಬೋದು ನಿಮ್ಗೆ ಕೆಲವೊಂದು ಪುಟ್ಟ ದೇವ್ರ ಸ್ಟ್ಯಾಚ್ಯೂಸ್ ಎಲ್ಲ ಇದೆಲ್ಲ ಇದೆಲ್ಲ ನಿಮ್ಗೆ ಡೈಲಿ ವೇರ್ ಯೂಸ್ ಮಾಡೋ ಬೇಸ್ ಮೇಲೆ ಗಟ್ಟಿ ಐಡಲ್ ಮಾಡಿರ್ತಾರೆ ಸಾಲಿಡ್ ಬರುತ್ತೆ ಇದು ಪೂಜೆ ವೇಸ್ ಮನೆ ಯೂಸರ್ಸ್ ಗಳಿಗೆ ಈ ಐಡಲ್ ಯಾವ ದೇವ್ರ ಬೇಕಾದ್ರೂ ಸಿಗುತ್ತೆ ಸೊ ಈ ತರ ಸೊ ಕೆಲವೊಂದು ಆಲೋನು ಇದೆಯಾ ಆಲೋ ಅಂತಂದ್ರೆ ಈ ತರ ಫಿನಿಶಿಂಗ್ ಬರುತ್ತೆ ಇದೆಲ್ಲ ಆಲೋ ಬರುತ್ತೆ ಇದೆಲ್ಲ ಲೈಟ್ ವೆಯ್ಟ್ ಬರುತ್ತೆ ನಿಮ್ಗೆ ಸೊ ಬರೀ 56 ಗ್ರಾಮ್ ಅಲ್ಲಿ ದೊಡ್ಡ ಗಣೇಶ ಕೂತಿರೋ ತರ ಇದೆ ಆಲೋ ಬರುತ್ತೆ ಬಟ್ ನೋಡಕ್ ಹೆವಿ ಲುಕ್ ಇದೆ
ಇದೆಲ್ಲ ನಿಮ್ಗೆ ಸಾಲಿಡ್ ವರ್ಕ್ ಬರುತ್ತೆ. ಸೊ ಡೈಲಿ ನಾವು ಪೂಜೆಯಲ್ಲಿ ಯೂಸ್ ಮಾಡಕ್ ಬೇಕಾದ್ರೆ ನಿಮ್ ಬಜೆಟ್ ಪ್ರಕಾರ ಇದೆಲ್ಲ ನಿಮ್ ಬಜೆಟ್ ಪ್ರಕಾರ ನೀವು ಪ್ಲಾನ್ ಮಾಡ್ಕೋಬಹುದು. ಸೊ ಆಲ್ ಓನ್ ಇದೆ, ಫುಲ್ ಸಾಲಿಡ್ ಆಗಿರೋದು ಇದೆ ನೋಡಿ. ಇನ್ನು ಅದಕ್ಕಿಂತ ಡಿಫ್ರೆಂಟ್ ವರ್ಕ್ ಅಂತಂದ್ರೆ ಇದು ಆಂಟಿಕ್ 3D ವರ್ಕ್ ಬರುತ್ತೆ ನಿಮ್ಗೆ. ಕಂಪ್ಲೀಟ್ ಫುಲ್ ಶಿವ ಫ್ಯಾಮಿಲಿ ಬರುತ್ತೆ ನಿಮ್ಗೆ ಆಂಟಿಕ್ ಅಲ್ಲಿ. ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಇದು. ಓ ಎವ್ರಿ ರೈಟ್ ಕೂಡ ಇದೆ ಮ್ಯಾಮ್, ಚೆನ್ನಾಗಿ ಬರುತ್ತೆ. ಹಾಫ್ ಕೆಜಿ ಕಂಪ್ಲೀಟ್ ನಿಮ್ಗೆ ಫ್ಯಾಮಿಲಿ ಸೆಟ್ ಇದು. ಇದು ಮ್ಯಾಟ್ ಆಂಟಿಕ್ ಬರುತ್ತೆ ಇದು. ಇನ್ನು ಇದ್ರದ್ದು ಫಿನಿಶಿಂಗ್ ಮಾಲ್ ಸೈಜ್ ಇದು, ಅದ್ರಲ್ಲ ಇದು 250-200 ಗ್ರಾಮ್ಸ್ ಬರುತ್ತೆ. 250-200 ಗ್ರಾಮ್ಸ್ ಆಂಟಿಕ್ ಸಿಲ್ವರ್ ಜ್ಯುವೆಲ್ರಿ ಬರುತ್ತೆ. ಪರವಾಗಿಲ್ಲ ಮ್ಯಾಮ್ ನೋಡಕ್ಕೆ. ಮೇನ್ಲಿ ಫಿನಿಶಿಂಗ್ ಆಗ್ಲಿ, ದೇವರ ಕಲೆ ನೋಡಿ ಹೆಂಗಿದೆ ಅಂತ, ತುಂಬಾ ಚೆನ್ನಾಗಿದೆ. ಆಮೇಲೆ ಇದೆಲ್ಲ ಕಾರಲ್ಲಿ ಇಡೋದು ಎಂಬ್ರಾಯ್ಡ್ ವರ್ಕ್ ಅಂತ ಬರುತ್ತೆ. ಇದನ್ನು ಕೆಲವೊಂದು ಗಿಫ್ಟಿಂಗ್ ಪರ್ಪಸ್ ಎಲ್ಲ ತುಂಬಾ ನಾವು ನೋಡ್ತೀವಿ ಇತ್ತೀಚೆಗೆ, ಯೂಸ್ ಮಾಡ್ತಾರೆ. ಆಮೇಲೆ ನಿಮ್ಗೆ ಏನಾದ್ರೂ ದೇವ್ರದ್ದು 1 kg ಒಳಗಡೆ ಪರ್ಟಿಕ್ಯುಲರ್ ಆಗಿ ನಿಮ್ ಬಜೆಟ್ 1 kg ಇದೆ, 1 kg ಒಳಗಡೆ ನಂಗೆ ಸಿಲ್ವರ್ ಐಟಮ್ ಬೇಕು ಅಂತ ಹೇಳಿದ್ರೆ ಕಸ್ಟಮೈಸ್ ಮಾಡಿ ನಿಮ್ಗೆ ಒಂದು ಊದ್ಗಡ್ಡಿಯಿಂದ ಪ್ಲೇಟ್ ವರ್ಗೂನು ಕೂಡ ಕಸ್ಟಮೈಸ್ ಮಾಡಿ ಮಾಡಬಹುದು. ಕಂಪ್ಲೀಟ್ ಸೆಟ್ 1 kg ಅಲ್ಲಿ, 1 kg ಒಳಗಡೆನೆ ದೇವ್ರ ಮನೆ ಸಾಮಾನ್ ಬೇಕು ನಿಮ್ಗೆ ಸಿಲ್ವರ್ ಐಟಮ್ ಅಲ್ಲಿ ಅಂತಂದ್ರೆ ಕಸ್ಟಮೈಸ್ ಮಾಡಿ ಕೂಡ ಮಾಡ್ಕೊಡ್ಬೋದು. ಸೊ ಏನೆಲ್ಲ ಬರುತ್ತೆ ಮ್ಯಾಮ್ 1 kg ಅಲ್ಲಿ, ನೀವು ಏನೆಲ್ಲ ಇವಾಗ ಮಾಡಿರ್ತೀರಲ್ಲ ಏನೆಲ್ಲ ಬರುತ್ತೆ? 2 ದೀಪ ಆತರ ಏನಿರುತ್ತೆ ಸೆಟ್ ಮ್ಯಾಮ್? 1 plate ಅಲ್ಲಿ ಈಗ 1 ದೀಪ, ಅಗರಬತ್ತಿ ಸ್ಟ್ಯಾಂಡ್, ಆಮೇಲೆ ಆರತಿ, ನೆಕ್ಸ್ಟ್ ತುಪ್ಪ ದೀಪ ಬರುತ್ತೆ, ಇಲ್ಲ ಅಂದ್ರೆ ಅದ್ ಬಿಟ್ರೆ ಪ್ರಸಾದಕ್ಕೆ ಬೌಲ್ ಬರುತ್ತೆ, ಗ್ಲಾಸ್ ಬೇಕಂದ್ರೆ ಗ್ಲಾಸ್ ಮಾಡಬಹುದು. ಕಸ್ಟಮೈಸ್ ಅದನ್ನು ಅಲ್ವಾ? ಐಟಮ್ ಡೈಲಿ ವೇಸ್ ಬೇಸ್ ಮೇಲೆ ಏನೇನ್ ಯೂಸ್ ಮಾಡ್ತೀರಾ ಅದೆಲ್ಲ ಕೂಡ ನಾವು ಕಸ್ಟಮೈಸ್ ಮಾಡಿ 1 kg ಒಳಗಡೆ ಅದೆಲ್ಲ ಮಾಡ್ಕೊಡ್ತೀರಾ. ನಿಮ್ಗೆ ಯಾವ ಸೈಜ್ ಬೇಕು ಅದ್ರ ಪ್ರಕಾರನು ಕೂಡ ಮಾಡ್ಕೊಡ್ಬೋದು. ಓಕೆ. ಸೊ ನೆಕ್ಸ್ಟ್ ವರ್ಮಾಲಕ್ಷ್ಮಿ ಸೀಸನ್ ಇರೋದ್ರಿಂದ ನಾನು ನಿಮ್ಗೆ ಕೆಲವೊಂದು ಪೂಜಾ ಐಟಮ್ಸ್ ತುಂಬಾ ತೋರಿಸ್ತಾ ಇದೀನಿ. ಇದ್ಬಿಟ್ಟು ಇವ್ರ ಹತ್ರ ಸಿಲ್ವರ್ ಜ್ಯುವೆಲ್ರೀಸ್ ಇದೆ, ನಾವು ತುಂಬಾ ಅದನ್ನ ಫೋಕಸ್ ಮಾಡಕ್ ಹೋಗಿಲ್ಲ. ಅದೆಲ್ಲ ದೀಪ ಎಲ್ಲ ಏನ್ ವೇಟ್ ಇಂದ ಸ್ಟಾರ್ಟ್ ಮಾಡಿ? ಇದೆಲ್ಲ ನಿಮ್ಗೆ 1/2 kg, 1 kg, 1.5 kg, 1.5-2 kg ಆ ತರ ಬರುತ್ತೆ. ಮ್ಯಾಮ್ ಇವಾಗ ಮೇನ್ ಇವಾಗ ಸಿಲ್ವರ್ ಅಂದ್ರೂ ನೀವು ಮೇಕಿಂಗ್ ವೇಸ್ಟೇಜ್ ಏನಾದ್ರು ಇರುತ್ತಲ್ಲ ಇದೆಲ್ಲ ನಿಮ್ಗೆ ನಾರ್ಮಲ್. ಮೊದ್ಲಾದ್ರೆ ನಿಮ್ಗೆ ಆಲ್ ಮಾರ್ಕ್ ಇರ್ತಿರ್ನಿಲ್ಲ ಬೆಳ್ಳಿಲಿ, ಯಾರು ಬೇಕಾದ್ರೂ ಮೋಸ ಮಾಡ್ಬೋದಾಗಿತ್ತು. ಇದು ಬಂದು ನಂಬಿಕೆ ಮೇಲೆ ನಡೆಯೋದು. ನಿಮ್ಗೆ ಆತರ ಮೋಸ ಮಾಡಿದ್ರೆ ಕಸ್ಟಮರ್ ಒನ್ ಟೈಮ್ ಬರ್ತಾರೆ ಹೊರತು ನೆಕ್ಸ್ಟ್ ಬರಲ್ಲ ಕಸ್ಟಮರ್. ಆ ಇದ್ರಲ್ಲಿ ಏನ್ ಮಾಡ್ತಾರೆ, ಆ ಬೇಸ್ ಮೇಲೆ ಕ್ವಾಲಿಟಿ ವೇಸ್ ಅಲ್ಲಿ ಆಲ್ ಮಾರ್ಕ್ ಕೊಡ್ತಾರೆ. ಗೋಲ್ಡ್ ತರನೇ ಸಿಲ್ವರ್ ಕೂಡ ಆಲ್ ಮಾರ್ಕ್ ಇದೆ, ಈಗ ಯಾವ್ದೇ ಪ್ರಾಬ್ಲಮ್ ಇಲ್ಲ. ಎಷ್ಟು ವರ್ಷ ಬಿಟ್ಟು ಬಂದ್ರು ಅದೇ ವ್ಯಾಲ್ಯೂ ಸಿಗುತ್ತೆ. ಸೊ ವ್ಯಾಲ್ಯೂ ಇರುತ್ತೆ, ರೀಸೇಲ್ ವ್ಯಾಲ್ಯೂ ಕೂಡ ಇರುತ್ತೆ. ಎಲ್ಲ ಆಲ್ ಮಾರ್ಕ್ಸ್ ಇಲ್ಲಿರುವಂತ ಸಿಲ್ವರ್ ಇಲ್ಲಿ ಸಿಗುತ್ತೆ. ಸೊ ಕೆಲವೊಂದು ದೀಪ ಮಾತ್ರ ತೋರಿಸ ನಮ್ಮ, 2 ದೀಪ ತೋರಿಸಿ. ಅದು ಸೊ 2 types ಆಫ್ ದೀಪ ಇಡ್ಬೋದು ಅನ್ಸತ್ತಲ್ಲ? ಹೌದು. ಇಲ್ಲ ಸಾರಿ, ಇದ್ರಲ್ಲಿ ವಿಗ್ರಹ ಇದೆ, ವಿಗ್ರಹ ಇದೆ ಒಳಗಡೆ, ಐಡಲ್ ಬರುತ್ತೆ ಇದು. ಸೊ ಚೆನ್ನಾಗಿದೆ ಮ್ಯಾಮ್. ಇವಾಗ ಈ ತರ ದೊಡ್ಡ ದೀಪಗಳೆಲ್ಲ ಲೈಕ್ ಏನ್ ಗ್ರಾಮ್ ಇಂದ ಇದೆ ಮ್ಯಾಮ್ ನಿಮ್ಮಲ್ಲಿ? ಮೇಡಮ್ ಇದು ಸ್ಟಾರ್ಟಿಂಗ್ ನಿಮ್ಗೆ 500 ಇಂದ ಬರುತ್ತೆ. ಇದು ಮ್ಯಾಟ್ ಫಿನಿಶಿಂಗ್ ಬರುತ್ತೆ. ಆಲ್ಮೋಸ್ಟ್ ಇದನ್ನ ಡೈಲಿ ವೇರ್ ಬೇಸ್ ಮೇಲೆ ತಗೊಳ್ತಾರೆ. ಸೊ ಡೈಲಿ ಯೂಸ್ ಮಾಡಿದ್ರು ಸ್ಟ್ರಾಂಗ್ ಸ್ಟರ್ಡಿ ಇರುತ್ತೆ. ಹೌದು ಅಲ್ವಾ? ಗಟ್ಟಿ ಬರುತ್ತೆ, ಗಟ್ಟಿ ಇದೆ ಮ್ಯಾಮ್. ಇದು ಸ್ವಲ್ಪ ಯುನೀಕ್ ಆಗಿ ಅನಿಸ್ತು ನನಗೆ. ಈಗ ನಾರ್ಮಲ್ ಪ್ಲೈನ್ ಸಿಲ್ವರ್ ಅಲ್ಲಿ ಇದ್ರೆ ಯಾರು ಅಷ್ಟೊಂದು ಲೈಕ್ ಮಾಡಲ್ಲ, ಸ್ವಲ್ಪ ಇವಾಗೆಲ್ಲ ಕಲರ್ಫುಲ್ ಯುನೀಕ್ ಆಗಿ ಇಷ್ಟ ಪಡ್ತಾರೆ. ಇದು ಬಂದು ಸಿಂಧೂರು ಡಬ್ಬಿ ಬರುತ್ತೆ. ಇದು ಡೈಲಿ ವೇರ್ ಕುಂಕುಮ ಹಾಕೊಳ್ಳೋದಕ್ಕೆ ಲೇಡೀಸ್ ಗಳು ಜಾಸ್ತಿ ಪರ್ಚೇಸ್ ಮಾಡ್ತಾರೆ. ಮತ್ತೆ ಗಿಫ್ಟಿಂಗ್ ಗೆ ಲಗ್ನ ಪತ್ರಿಕೆ ಏನಾದ್ರೂ ಕೊಡ್ಬೇಕು ಅಂತಂದ್ರೆ ಇದನ್ನ ಇಟ್ಟಿ ಕೊಡ್ತಾರೆ. ಶುಭ ಕಾರ್ಯಗಳಲ್ಲೆಲ್ಲ ಇದನ್ನ ಜಾಸ್ತಿ ಯೂಸ್ ಮಾಡ್ತಾರೆ. ಸ್ಮಾಲ್ ಸೈಜ್ ಇಂದ ತುಂಬಾ ಡಿಸೈನ್ ಸ್ಟಾರ್ಟಿಂಗ್, ಇದು 8 grams ಇಂದ ನಿಮ್ಗೆ 35-50 ಗ್ರಾಮ್ಸ್ ವರ್ಗೂನು ಸಿಗುತ್ತೆ. ಸೊ ಇದನ್ನು ಪ್ಯೂರ್ ಸಿಲ್ವರ್, ಮೇಲೆ ಇರೋದೆಲ್ಲ ಕೋಟಿಂಗ್ ಏನಾಮೇಲೆ ಪೈಂಟಿಂಗ್ ತರ ಪ್ಯಾಟರ್ನ್ ಬರುತ್ತೆ. ಸೊ ಗಿಫ್ಟಿಂಗ್ ಆಗ್ಲಿ, ಓನ್ ಯೂಸ್ ಆಗ್ಲಿ, ಈ ತರ ನಿಮ್ಗೆ ಸ್ಮಾಲ್ ಬೇಸಿಕ್ ನೀಡ್ ಇಂದ ತುಂಬಾ ದೊಡ್ಡ ಸೈಜ್ ತನಕ ನಿಮ್ ಹತ್ರ ಲಾಸ್ಟ್ ನೀವ್ ಇರುವಂತ ಆರ್ಟಿಕಲ್ಸ್ ಏನ್ ವೈಟ್ ಅಲ್ಲಿ ಇದೆ ಮ್ಯಾಮ್? ಲೈಕ್ ಇನ್ನು ನಿಮ್ಗೆ 6 kg ದೀಪದವರೆಗೂ ಬರುತ್ತೆ ಜೈಪುರ್. ದೊಡ್ಡದು ಅಲ್ಲಿರೋದಲ್ಲ? ಹೌದು. ಅದ್ರಲ್ಲಿ ನಿಮ್ಗೆ 8 kg ಬೇಕಿದ್ರು ಕಸ್ಟಮೈಸ್ ಮಾಡ್ಬೋದು. ಸೊ ಅದು ಎಷ್ಟಿದೆ ಈಗ? ಅದಿರೋದು ಈಗ ನಿಮ್ಗೆ 6 kg ಇದೆ. 6 kg ಅಲ್ಲಿ ತುಂಬಾ ಹೆವಿ ವೈಟ್ ಅಲ್ಲಿದೆ. ಸೊ ಈ ತರ ಬೇಸ್ಡ್ ಆನ್ ಅವ್ರ ರಿಕ್ವೈರ್ಮೆಂಟ್ ಮೇಲೆ ನೀವು ಸಿಲ್ವರ್ ಅಲ್ಲೂ ಮಾಡ್ಕೊತೀರಾ? ಹೌದು. ಬೇರೆ ಕಡೆಗಿಂತ ಮೇಕಿಂಗ್ ಚಾರ್ಜ್ ಆಗ್ಲಿ ಎಲ್ಲ ಚಾರ್ಜ್ ಏನ ಅಷ್ಟೊಂದು ಹೆವಿ ಕಾಸ್ಟ್ ಇರಲ್ಲ. ಇವಾಗ ಬೇರೆ ಕಡೆ ಆದ್ರೆ ವೇಸ್ಟೇಜ್ ಮೇಕಿಂಗ್ 2 ಹೋಗ್ತಾರೆ, ನಮ್ ಕಡೆ ಏನಾಗುತ್ತೆ ಬೆಸ್ಟ್ ಮಾಡ್ತಾರೆ. ಕಸ್ಟಮರ್ ಒನ್ ಟೈಮ್ ಬಂದು ಬಿಡೋದಲ್ಲ, ಇದು ಪದೇ ಪದೇ ಬರ್ತಾನೆ ಇರ್ಬೇಕು ಕಸ್ಟಮರ್ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಕಡಿಮೆ ಏನಾಗುತ್ತೆ ಬೆಸ್ಟ್ ಬಾಟಮ್ ಹಾಕಿ ಮಾಡ್ತೀವಿ. ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸ್ ಎಲ್ಲ ಸಿಗತ್ತೆ ಅನ್ಸತ್ತೆ. ಹೌದು. ಕ್ವಾಲಿಟಿ ವೇಸ್ ಅಷ್ಟೇ ಮೇಡಮ್, ಮತ್ತೆ ಬರ್ಬೇಕು ಆ ತರ ಕ್ವಾಲಿಟಿ ವೇಸ್ ಕೊಡ್ತೀವಿ. ಓಕೆ ಮ್ಯಾಮ್, ಇಷ್ಟೊತ್ತು ಪೇಷನ್ಸ್ ಇಂದ ನಿಮ್ಮ ಎಲ್ಲಾ ಕಲೆಕ್ಷನ್ಸ್ ಒಂದೊಂದೇ ನೀಟ್ ಆಗಿ ತೋರಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಮ್ಯಾಮ್. ಓಕೆ ಮ್ಯಾಮ್, ಥ್ಯಾಂಕ್ ಯು.